ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮದಲು ನಮ್ಮ ರಕ್ಷಕನ ಒಡೆಯನಾಗಿರೋ ಯೇಸು ಕೃಷ್ಣ ನಮ್ದಲೂ ಹನ್ನೆರಡು ದೇವರ ದೇವರೊಂದು ಪ್ರೀತಿ ದೇವರೊಂದು ಕರ್ಣ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವ್ರಿಗೆ ತುಂಬ ಕೃತ ತಗೊಳ್ಳೋರಾಗನ ಅದನ್ನು ಕರ್ತನಲ್ಲಿ ಪ್ರೀತಿ ಸಹೋದರ ಸೋದರಗಳೇ ನಾವು ಕಳೆದ ಒಂದು ವಾರದಲ್ಲಿ ನಮ್ಮ ಸಹೋದರ ಬರೆದಂಥ ಐದನೇ ವಾಲ್ಯೂಮ್ ಅದರಲ್ಲಿ ಮೊದಲನೇ ಒಂದು ಭಾಗ ನಾನು ವೈ ಮಾಡಿದ್ರಿ ಓದಿದ್ರಿ ದ ಫ್ಯಾಕ್ಟ್ ಆ್ಯಂಡ್ ಫಿಲಾಸಫಿ ಆಫ್ ದ ಅಟೋನ್ಮೆಂಟ್ ಅಟೋನ್ಮೆಂಟ್ ಯಾತಕ್ಕಾಗೆ ಅದು ಏನು ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ನಮ್ಮ ಅನೇಕ ವಿಚಾರಗಳು ನೋಡಿದ್ರಿ ಸೊ ಈ ವಾರ ಏನು ಮಾಡೋಣ ಅಂದರೆ ನಮ್ಮ ದೇವ್ರ ಬಗ್ಗೆ ಏನು ಮಾಡೋಣ ನೋಡೋಣ ಅಲ್ವರ ಸೊ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ ತರ್ಟಿ ತ್ರೀ ಕನ್ನಡದಲ್ಲಿ ಪೇಜ್ ನಂಬರ್ ಟ್ವೆಲ್ ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ಅಂದ್ಬಿಟ್ಟು ನಾವೇನು ಮಾಡೋಣ ಓದೋಣ ಪಾಪ ವಿಮೋಚನೀಯ ಕತ್ರು ದ ಆಥರ್ ಆಫ್ ದಿ ಅಟನ್ಮೆಂಟ್ ಸರ್ವಶಕ್ತನಾದ ಯಹೋವನು ಕ್ರಿಸ್ತನ ಮೂಲಕ ಪಾಪಿಗಳ ವಿಮೋಚಕನು ವಧಿತನಾದ ಕುರಿಯಾದಾತನು ಯೋಗ್ಯನು ಸ್ವಯಂ ಇರುವಂಥದ್ದು ನಾನೇ ಆಗಿದ್ದೇನೆ ತಪ್ಪಾದ ಸಂಪ್ರದಾಯ ಸುಳ್ಳು ಸೃಷ್ಟಿಯ ಮೇಲೆ ಆತುಕೊಂಡದ್ದು ತಂದೆ ಮತ್ತು ಮಗನ ಅನ್ಯೋನ್ಯತೆಯನ್ನು ಪರಿಶುದ್ಧ ಗ್ರಂಥಗಳಲ್ಲಿ ತೋರಿಸಿಕೊಡುವುದು ಸೊ ಅದಕ್ಕೆ ಇಲ್ಲಿ ನೋಡಬೇಕಾರೆ ಈ ಒಂದು ಅಧ್ಯಾಯದಲ್ಲಿ ಏನೇನಪ್ಪ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ ಏನೇನಪ್ಪ ನಮ್ಮ ಸಹೋದರು ಬರೆದಿದ್ದಾರೆ ಅಂತಂತ ಹೇಳೋದಂದ್ರೆ ಮೊದಲನೇದಾಗೆ ನಮ್ಮ ಒಂದು ತಂದೆಯ ದೇವ್ರ ಬಗ್ಗೆ ಅದರ ಅವ್ರು ಯಾರಪ್ಪ ದಾಲ್ ಮೈಟಿ ಸರ್ವಶಕ್ತನು ಅಂತಂದ್ಬಿಟ್ಟು ಅದರ ಅವ್ರು ಯಾರಪ್ಪ ಅಂತಂದ್ರೆ ಅಂತ ವಾ ಏನು ಮಾಡ್ತಾರೆ ಅವ್ರ ಬಗ್ಗೆ ಹೇಳ್ತಾರೆ ಸರಿ ಇವ್ರ ಬಗ್ಗೆ ಏನು ಹೇಳ್ತಾರೆ ಅಂತನ್ಬಿಟ್ಟು ಏನ್ರಿ ಅದಲ್ಲ ಕೊಟ್ಟಿದ್ದಾರೆ ಎರಡನೇದು ಏನಪ್ಪಾ ಅಂದ್ರ ದ ಸೇವಿಯರ್ ಆಫ್ ಸಿನ್ನರ್ಸ್ ಪಾಪಿಗಳ ರಕ್ಷಕ ಯಾರ ಮುಖಾಂತರ ಅಂದ್ರೆ ಕ್ರಿಸ್ತನ ಮುಖಾಂತರ ಕೊಟ್ರು ಹೇಗೆ ಕೊಟ್ರು ಅದರ ಯಾಕೆ ದೇವರೇ ಬರಕ್ ಏನಾಯ್ತು ಯಾಕೆ ಕ್ರಿಸ್ತನ ಮುಖಾಂತರ ಕೊಟ್ರು ಅಂತ ಅಂದ್ಬಿಟ್ಟು ಏನ್ ಮಾಡೋಣ ಈ ಒಂದು ಇದರಲ್ಲಿ ನಾವು ನೋಡ್ಬೋದು ಆಮೇಲೆ ವರ್ತಿ ಇಸ್ ದ ಲ್ ಲ್ಯಾಂಪ್ ಹೇಗೆ ಯೇಸು ಕ್ರಿಸ್ತನು ಯೋಗ್ಯರಾದ್ರು ನಮ್ನೆಲ್ಲಾದ್ರು ವಿಮೋಚನೆ ಮಾಡಕ್ಕೆ ಏನಾದ್ರೆ ಯೇಸು ಕ್ರಿಸ್ತನೇ ಹೆಂಗೆ ಯೋಗ್ಯನಾಗಿದ್ದು ಆ ಒಂದು ಸ್ಥಾನಕ್ಕೆ ಬರಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ದ ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್ ದೇವರು ಅದೇನಪ್ಪ ಅದರ ದೇವ್ರು ಅಂತಂದ್ರೆ ನಮ್ಮ ಸರ್ವಶಕ್ತಿ ಅಂತ ನೋಡ್ತೀರಿ ತನ್ನಲ್ಲೇ ಜೀವ ಉಳ್ಳವನು ಅಂತ ಏನು ಮಾಡ್ತೀವಿ ನಾವು ನೋಡ್ತೀರಿ ಅದರ ಸೊ ತನ್ನಲ್ಲೇ ಜೀವ ಉಳ್ಳವನು ಅಂತಂದ್ರೆ ಏನರ್ಥ ಅದರ ಅದಕ್ಕೆ ನೋಡ್ಬೇಕಾರೆ ಮೋಸಸ್ಗೆ ದೇವ್ರು ಕಾಣಿಸ್ಕೊಬೇಕಾರೆ ಎಂತ ಕಾಣಿಸ್ಕೊಂತಾರೆ ಅಂದ್ರೆ ಇರುವಾತನೇ ಇರುವನು ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ ಯಾರಪ್ಪ ಕಳ್ಸಿದ್ದು ಅಂತ ಜನ್ಗಳ್ ಏನು ಏನ್ ಹೇಳಿದ್ದೇವ್ರೆ ಅಂತ ಹೇಳ್ಬೇಕಾರೆ ಅವಾಗ ದೇವ್ರು ಹೇಳ್ತಾರೆ ಇರುವಾತನೇ ಇರುವನು ಅವ್ರು ಕಳ್ಸಿದ್ದು ಹೋಗಪ್ಪ ಹಂಗಂತೇಳು ಅಂತ ಹೇಳ್ತಾರೆ ಅಲ್ಲರ ಸೊ ಪದದ ಅರ್ಥ ಏನು ಇರುವಾತನೇ ಇರುವನು ಅಂತಂದ್ರೆ ಏನರ್ಥ ಅಂತ ಅಂದ್ಬಿಟ್ಟು ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್ ದಯಾಮ್ ಅಂತ ಅಂದ್ಬಿಟ್ಟು ಅಲ್ದರ ಆಮೇಲೆ ದ ಫಾಲ್ಸ್ ಟ್ರೆಡಿಷನ್ ಅಂತ ಅಂದ್ಬಿಟ್ಟು ಅದರ ಫಾಲ್ಸ್ ಟ್ರೆಡಿಷನ್ ಅಂದ್ರೆ ಈ ದೇವ್ರ ಬಗ್ಗೆ ಇರೋದ್ರ ತಪ್ಪಾದ ಒಂದು ಕಲ್ಪನೆ ಸುಳ್ಳಾದ ಒಂದು ಬೋಧನೆಗಳು ಅದರ ಇದು ಹೇಗಿದೆ ಏನಿದೆ ಅಂತ ನಾವೇನು ಮಾಡೋಣ ನೋಡೋಣ ಅಂತ ಮಾಡ್ತಾರಲ್ಲಿ ಅದು ಹೇಳ್ತಾರದ್ರ ಆಮೇಲೆ ಈ ತಪ್ಪಾದ ಕಲ್ಪನೆಗಳು ಹೇಗೆ ಉತ್ಪತ್ತಿ ಆಯಿತು ಅಂತ ಇಟ್ ಇಸ್ ಬೇಸ್ಡ್ ಆನ್ ಫ್ರಾರ್ಜರಿ ಅಂತ ಹೇಳ್ತಾರೆ ಫ್ರಾರ್ಜರಿ ಅಂತಂದ್ರೆ ಏನಪ್ಪ ಅಂದ್ರೆ ಏನರೇ ಏನೋ ಒಂದು ಬದಲಾವಣೆ ಮಾಡಿರೋದು ಅಲ್ವರಾ ಮ್ಯಾನಿಪುಲೇಟ್ ಮಾಡಿರೋದನ್ನ ಏನಾಗಿರೋದು ತಪ್ಪಾದ ಉಪದೇಶ ಅದು ಹೇಗೆ ಬಂತು ತರೈಕತ್ವ ಅಂತ ಉಪದೇಶ ತಪ್ಪಾದ ಉಪದೇಶ ಹೇಗೆ ತಪ್ಪಾಗಿ ರೀತಿಯಲ್ಲಿ ಬಂತು ಅಂತ ನಾವೇನು ಮಾಡೋಣ ನೋಡೋಣ ಅಂತ ಅಮ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಆಮೇಲೆ ಆ ದ ಯುನಿಟಿ ಆಫ್ ಫಾದರ್ ಅಂಡ್ ಸನ್ ಸ್ಕ್ರಿಪ್ಚರಲಿ ಶೋನ್ ಅಂತ ಹೇಳ್ತಾರೆ ಅದರ ಏನಪ್ಪಾ ತಂದೆ ಮತ್ತೆ ಮಗ ಇಬ್ರು ಏನ್ ಒಂದಾಗಿದ್ದರೆ ಇದು ಸತ್ಯವೇ ಮುಖಾಂತರ ಪರಿಶುದ್ಧ ಗ್ರಂಥದಲ್ಲಿ ಯಹೋವಾ ಮತ್ತು ಕರ್ತನು ಎಂಬ ಶಿರೋನಾಮೆಯ ಬಳಕೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಎಂಬ ಪದ ಹೊಸ ಒಡಂಬಡಿಕೆಯಲ್ಲಿ ಸಾಮರಸ್ಯಗೊಳಿಸುವ ಸತ್ಯವೇದದ ಸಾಕ್ಷಿ ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ ಆತನು ದೇವರಿಗೆ ಸರಿಸಮಾನವಾಗಿರುವುದನೆಂದು ಎಣಿಸಲಿಲ್ಲ ನಮಗಾದರೂ ಒಬ್ಬನೇ ದೇವರು ತಂದೆ ಎಂಬಾತನು ಮತ್ತು ಒಬ್ಬನೇ ಕರ್ತನು ಯೇಸು ಕ್ರಿಸ್ತನು ಸೊ ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ತಂದೆ ಮತ್ತೆ ಮಗ ಸ್ಕ್ರಿಪ್ಚುರ ಪ್ರಕಾರ ಯಾವ ರೀತಿ ಒಂದಾಗಿದ್ದಾರೆ ಅಂತಂದ್ಬಿಟ್ಟು ಅದ್ರ ಆಮೇಲೆ ಆ ಯಹೋವಾ ಅಂತಬ ಈ ಪದ ಬರ್ತಾರಲ್ಲ ಏನ್ರಿ ಇದನ್ನ ಸತ್ಯವೇದದಲ್ಲಿ ಹೇಗೆಲ್ಲ ಬಳಕೆ ಮಾಡಿದರೆ ಆಮೇಲೆ ಅಹ್ ಕರ್ತನು ಅಂತ ಹೇಳ್ತಾರೆ ಅಲ್ಲರಾ ಇದೊಂದು ಟೈಟ್ಲ್ ಏನು ಅಲ್ವರ ಸೊ ಟೈ ದ ಟೈಟ್ಲ್ ಲಾರ್ಡ್ ಲಾರ್ಡ್ ಅಂದ್ರೆ ಏನೋ ಅದ್ರ ಟೈಟ್ಲ್ ಏನು ಅಂತಂಬಿಟ್ಟು ಏನ್ ಮಾಡ್ತಾರೆ ಅದನ್ನ ಯಾಕೆ ಬಳಸ್ತಾರೆ ಹೇಗೆ ಬಳ ಬಳಸ್ತಾರೆ ಅಂತ ಆಮೇಲೆ ಇವಾಗ ನಾವು ಹಳೆ ಒಡಂಬಿಕೆಲಿ ನೋಡ್ತೀರಿ ಸತಿ ಯಹೋವಾ ಯಹೋ ಅಂತ ಕೊಟ್ಟಿಲ್ಲ ನಮಗೆ ಕನ್ನಡದಲ್ಲಿ ಕೊಟ್ಟಿರ್ಬೋದು ಆದರೆ ಬೇರೆ ಭಾಷೆಗಳಲ್ಲಿ ನೋಡೋದಂದ್ರೆ ಎಲ್ಲ ಕಡೆ ದೇವರು ದೇವರು ಅಂತ ಏನು ಮಾಡಿದ್ರೆ ಹಾಕಿದ್ದಾರೆ ದೇವರು ಅಂತ ಹೇಳ್ಬೇಕಾದ್ರೆ ಹೇಗೆ ಆ ಒಂದು ಪದನ ಏನು ಮಾಡಿದ್ದಾರೆ ಅಲ್ಲಿ ಬಳಕೆ ಮಾಡಿದ್ದಾರೆ ಹಳೆ ಓಡಂಬಡಿಕೆಲಿ ಅಂತ ಅಂದ್ಬಿಟ್ಟು ಆಮೇಲೆ ಇದೇ ಥರ ಹೊಸ ಉಡಂಬಡಿಕೆಲಿ ಏನು ಪದನ ಯೂಸ್ ಮಾಡಿದ್ದಾರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಆಮೇಲೆ ಆ ಒಂದು ಹೊಂದಾಣಿಕೆ ಮಾತು ಅಲ್ದರಾ ಅಂದ್ರೆ ಅಹ್ ಸತ್ಯವೇದದಲ್ಲಿ ಏನ್ರಿ ಈ ದೇವ್ರ ಬಗ್ಗೆ ಇದನ್ನ ಏನ್ ಹೇಳ್ತದೆ ಅಂತ ಅಂದ್ಬಿಟ್ಟು ಆಮೇಲೆ ಅಹ್ ಯೇಸು ಕ್ರಿಸ್ತು ಹೇಳ್ತಾರಲ್ಲ ಯಾವ್ದ್ರ ಬಗ್ಗೆ ಅಂತ ನೋಡ್ಬೇಕಿದ್ರೆ ನನ್ನ ನೋಡಿದ್ರೆ ದೇವ್ರ್ ನೋಡ್ದಂಗೆ ನಾನು ದೇವ್ರ ಇಬ್ರು ಏನಾಗಿದ್ದೀರಿ ಒಂದಾಗಿದ್ದೀರಿ ಅಂತ ಹೇಳ್ತಾರಲ್ಲ ಸೊ ಇದ್ದ ಒಂದು ಅರ್ಥಗಳು ಏನ್ ಅಂದ್ರೆ ಇದ್ರಲ್ಲಿ ಫುಲ್ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಡಿಸ್ಕಸ್ ಮಾಡ್ತಾರೆ ಅಲ್ರ ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಯೇಸು ಕ್ರಿಸ್ತು ದೇವ್ರಿಗೆ ಸಮಾನ ಆಗಿದ್ರು ಸರಿ ದೇವರ ದೇ ಅಮೂಲ್ಯ ಪದವನ್ನು ಏನ್ರಿ ಬಿಡಲಲ್ಲೇ ನಂದು ಹೆಣಿಸದೆ ಬರಿದಾದ್ರು ಅಂತಂಬಿಟ್ಟು ಸೊ ಅದು ಹೆಂಗೆ ಏನ್ರಿ ಆ ದೇವ್ರಿಗೆ ಸಮಾನವಾಗಿ ಹೇಗಿದ್ರು ಆ ಪದವಿನ ಹೇಗ್ ಬಿಡಲಿಲ್ಲ ಅಂತ ಯಶಕ್ಕಿ ಹೇಳಿದ್ರು ಸೊ ಅದನ್ನ ಏನ್ಮಣ ನೋಡೋಣ ಅಂತಂಬಿಟ ಆ ಆಮೇಲೆ ನಮ್ಗೆ ಎಷ್ಟು ಜನ ದೇವ್ರ ಇದ್ರೆ ಅಲ್ರ ಒಬ್ಬರ ಇಬ್ರ ಮೂರ್ಬ್ರ ಅಲ್ದ್ರ ಆಮೇಲೆ ಆ ತಂದೆ ಅಂದ್ರೆ ಯಾರು ನಮ್ಮ ರಕ್ಷಕನ ಒಡೆಯಾಗಿರತ್ತೆ ಯೇಸು ಕೃಷ್ಣನ್ ಯಾರಪ್ಪ ಅಂತ ನಮಗೆ ಏನು ಓದೋಣ ಅದರ ನೋಡಿ ಈ ಚಾಪ್ಟರ್ ನಾವು ಓದೋದಂದ್ರೆ ನಾವು ಬೇಸಿಕ್ ಕ್ಲಾಸಲ್ಲಿ ಕೇಳಿದ್ರಂತ ಟ್ರಿನಿಟಿ ಪಾಠ ನಮಗೆ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅದರ ಅದಕ್ಕೆ ನಮ್ಮ ಸೋದರು ಇದ್ರಲ್ಲಿ ತುಂಬಾ ಡೀಟೇಲ್ ಆಗಿ ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ನಮ್ಮ ದೇವ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಅದರ ಅದು ಚೆನ್ನಾಗಿದೆ ಓದನ್ ಆ ಫಸ್ಟ್ ಪ್ಯಾರಾಗ್ರಾಫ್ ಹ್ಮ್ ಯಹೋವ ದೇವರು ತಾನೇ ಪಾಪ ನಿವೃತ್ತಿ ಎಂಬ ಮಹಾಯೋಜನೆಯ ಕಾರ್ಯಕರ್ತನೆಂದು ಹಕ್ಕಿನಿಂದ ಸಮರ್ಥಿಸಿಕೊಂಡಿದ್ದಾನೆ ನಾವೀಗ ತಾನೇ ಅದನ್ನು ಅಭಿವೃದ್ಧಿಯ ಪ್ರಗತಿಯಲ್ಲಿ ಕಂಡಿದ್ದೇವೆ ಇದು ಕಲ್ವಾರಿಯಲ್ಲಿ ಪ್ರಾರಂಭವಾಗಿದ್ದು ಮಿಲಿಯಾಂತರ ಯುಗದ ಅಂತ್ಯದವರೆಗೆ ಮುಕ್ತಾಯಗೊಳ್ಳುವುದಿಲ್ಲ ಆಗ ಈ ಪಾವಪ ನಿವೃತ್ತಿಯ ಮಧ್ಯಸ್ಥಗಾರನಾದ ನಮ್ಮ ಕರ್ತನಾದ ಯೇಸುವು ಈ ಲೋಕದ ಸಾಮ್ರಾಜ್ಯಗಳನ್ನು ವಿಮೋಚಿಸಿ ತನ್ನ ರಾಜ್ಯವನ್ನು ಸ್ಥಾಪಿಸುವನು ಮತ್ತು ಅದು ಆತನ ತಂದೆಯ ಅಧೀನಕ್ಕೆ ಸಂಪೂರ್ಣವಾಗಿ ಒಳಪಟ್ಟಿರುತ್ತದೆ ಇದಕ್ಕೆ ಸಾಮರಸ್ಯಗೊಳ್ಳುವಂತೆ ಅನೇಕ ಹೇಳಿಕೆಗಳನ್ನು ದೇವರ ವಾಕ್ಯದಲ್ಲಿ ಕಂಡುಕೊಳ್ಳಬಹುದಾಗಿದೆ ಉದಾಹರಣೆಗೆ ಯಹೋವನೆಂಬ ನಿಮ್ಮ ದೇವರು ನಾನೇ ಇಸ್ರಾಯೇಲ್ಯರ ಪರಿಶುದ್ಧನು ನಿಮ್ಮ ರಕ್ಷಕನೂ ಆಗಿದ್ದೇನೆ ನಾನೇ ಯಹೋವನು ನಾನಲ್ಲದೆ ನಿಮಗೆ ಬೇರೆ ಯಾವ ರಕ್ಷಕನೂ ಇಲ್ಲ ಯಹೋವನೆಂಬ ನಾನೇ ನಿಮ್ಮ ರಕ್ಷಕನೂ ವಿಮೋಚಕನು ಯಾಕೋಭ್ಯರ ಪರಿಶುದ್ಧನೂ ಆಗಿದ್ದೇನೆ ನಾನೇ ಯಹೋವನು ಐಗುಪ್ತ ದೇಶದ ನಿಮ್ಮ ದೇವರು ಆಗಿದ್ದೇನೆ ನಿಮಗೆ ನಾನಲ್ಲದೆ ಬೇರೆ ದೇವರು ಇರಬಾರದು ಯಾಕೆಂದರೆ ನಾನಲ್ಲದೆ ನಿಮಗೆ ಬೇರೆ ರಕ್ಷಕನಿಲ್ಲ ಒಬ್ಬನೇ ಜ್ಞಾನಿಯಾದ ದೇವರಿಗೆ ನಮ್ಮ ರಕ್ಷಕನಿಗೆ ಮಹಿಮೆಯೋ ಘನಮಾನವೂ ಆಧಿಪತ್ಯವೂ ಶಕ್ತಿಯೂ ಈಗಲೂ ಯಾವಾಗಲೂ ಉಂಟಾಗಲಿ ಆಮೇನ್ ಮತ್ತು ನಾವು ಜೀವಿಸುವ ದೇವರನ್ನು ನಂಬುತ್ತೇವೆ ಆತನು ಎಲ್ಲಾ ಮಾನವರ ವಿಶೇಷವಾಗಿ ಆತನನ್ನು ನಂಬುವವರ ರಕ್ಷಕನಾಗಿದ್ದಾನೆ ಏಷಾಯ ನಲವತ್ಮೂರು ಮೂರು ಅರವತ್ತು ಹದಿನಾರು ಹೋಶಿಯ ಹದಿಮೂರು ನಾಲ್ಕು ಯೂದ ಇಪ್ಪತ್ತೈದು ಒಂದು ತಿಮೋತೆ ನಾಲ್ಕು ಹತ್ತು ಮತ್ತು ತೀತಾ ಒಂದು ಮೂರು ಎರಡು ಹತ್ತು ಥ್ಯಾಂಕ್ ಯು ಕರ್ತನಲ್ಲಿ ಪ್ರೀತಿ ಅಂತ ಸೋದರಲ್ಲಿ ನೋಡ್ಬೇಕ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಏನ್ರಿ ಯಾರಪ್ಪ ಈ ಒಂದು ಪಾಪ ನಿವಾರಣೆ ಒಂದು ಬಲಿಗೆ ಯಾರಪ್ಪ ಆತರ್ ಅಂದ್ರ ಆತರ್ ಅಂತದಲ್ಲಿ ಅದ ಲೇಖಕ ಅಲ್ವಾರ ಯಾರ ಇದು ಸ್ಥಾಪನೆ ಮಾಡಿದವರು ಯಾರ ಬರ್ದಿರೋರು ಅಲ್ಲರ ಯಾರಿದ್ದೆ ಫೌಂಡರ್ ಅಂತ ನೋಡ್ಬೇಕ್ರೆ ಏನಪ್ಪ ಹೇಳ್ತಾರೆ ಹೇಳ್ತಾನಂದ್ರೆ ಏನೇ ನಮ್ಮ ಸರ್ವಶಕ್ತನಾಗಿರೋ ದೇವ್ರೆ ಈ ಒಂದು ಯೋಜನೆಗೆ ಏನ್ರಿ ಅವರೇ ಸೂತ್ರಧಾರಿ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ಇದು ದೇವ್ರ ತನ್ನ ಯೋಜನೆಯಲ್ಲಿ ಇದನ್ನ ಮಾಡಿ ಇದನ್ನ ವಿಮೋಚನೆ ಮಾಡೋದ ಎಲ್ಲಪ್ಪ ಶುರು ಮಾಡಿದ್ರು ಅಂತಂದ್ರೆ ಕಲ್ವಾರಿ ಗುಡ್ಡದಲ್ಲಿ ತನ್ನ ಮಗನ ತ್ಯಾಗ ಮಾಡಿ ಆ ಮಗನ ಮುಖಾಂತರ ಎಲ್ಲರನ್ನ ವಿಮೋಚನೆ ಮಾಡೋದ ಮುಖಾಂತರ ಏನ್ ಮಾಡಿದ್ರು ಅವರು ನಾವು ಶುರು ಮಾಡಿದಂತ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ಕ್ರಿಸ್ತನ ಒಂದು ಸಾವಿರ ವರ್ಷ ಆಳ್ವಿಕೆಯಲ್ಲಿ ಅವ್ರಿಗೇನ್ ಮಾಡ್ತಾರೆ ಕೃಪೆ ಕೊಟ್ಟಿದ್ದಾರೆ ಆ ಸಾವಿರ ವರ್ಷದ ಅಂತ್ಯದಲ್ಲಿ ಎಲ್ಲಾ ಪರಿಪೂರ್ಣ ಅಂತ ಅಂತಕ್ಕೆ ತರೋದ್ದು ಏನ್ರಿ ದೇವರ ಒಂದು ಕಾರ್ಯಗಳು ಏನಾಗಿರ್ತಾರೆ ಹೇಳ್ತಾರೆ ಅಂತ ನಾವು ಮಾಡ್ತೀವಿ ನೋಡ್ತೀರಿ ಅಲ್ವರಾ ಸೊ ಅದಕ್ಕೆ ಈ ಒಂದು ಕಾರ್ಯಕ್ಕೆ ಮಧ್ಯಸ್ಥನ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ಕಳೆದ ವಾರ ನಾವು ಏನು ಮಾಡಿದ್ರಿ ಅದ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿದಿರಿ ಅಲ್ರ ಸೊ ಇದು ಸಂಬಂಧವಾಗಿಯೇ ಏನ್ರಿ ಅನೇಕ ವಾಕ್ಯಗಳು ಏನ್ ಮಾಡ್ತಾರೆ ದೇವ್ರೇ ಏನ್ರಿ ಸೃಷ್ಟಿ ಕರ್ತಾನೋ ಆತನ್ ಬಿಟ್ರೆ ಬೇರೆ ಯಾರು ಇಲ್ಲ ಅವರೇ ಏನ್ರಿ ಎಲ್ಲದಕ್ಕೂ ಆ ಆದಿ ಸಂಭೂತನೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಅವರೇ ಇದ್ ಎಲ್ಲದಗೂ ಕಾರಣ ಅವರೇ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆ ವಾಕ್ಯಗಳ ಹೋದನ ಆ ಏಷಯ್ಯ ನಲ್ವತ್ ಮೂರು ಮೂರು ನಾನೇ ನಾನು ನಿನ್ನ ಯಹೋನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ಇಸ್ರಾಲ್ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು ಐಗುಪ್ ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ ನಿನಗೆ ಬದಲಾಗಿ ಕೂಶ್ ಮತ್ತು ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ ನಾನೇ 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 ಯಹೋವನು ನಾನು ಹೊರತು ಯಾವ ರಕ್ಷಕನೂ ಇಲ್ಲ ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲ ಇರಲಿಲ್ಲ ನೋಡ್ರ ಇಲ್ಲಿ ದೇವರೇ ಏನಪ್ಪ ಕ್ಲೈಮ್ ಮಾಡ್ತಾರೆ ಅಂದ್ರೆ ಈ ಇಸ್ ದ ಆತರ್ ಈಸ್ ದ ಮಾಸ್ಟರ್ ಪ್ಲಾನ್ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅದರ ಅಂದ್ರೆ ನಾನೇ ಹೋನು ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಅದ್ಗೆ ಸತ್ಯವೇ ನೋಡ್ಬೇಕ್ರೆ ಅವರು ಏನ್ರೀ ಈ ಯೋಜನೆಗೆ ಕಾರ್ಯಕರ್ತ ಅಂತ ಏನ್ ಮಾಡ್ತಾರೆ ಕ್ಲೈಮ್ ಮಾಡ್ಕೊಂಡು ಏನ್ ಮಾಡ್ತೀರಿ ನೋಡ್ತೀರಿ ಅದರ ಇನ್ನೊಂದು ಹೋದನಾ ಏಷ್ಯಾದಲ್ಲಿ ಅರವತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ನೀನು ಜನಾಂಗಗಳ ಕೂಸಾಗುವಿ ರಾಜರು ನಿನಗೆ ಮಲಿಯೂ ಮಲಿಯೂಡಿಸುವರು ಆಗ ಯಹೋವನಾದ ನಾನೇ ನಿನ್ನ ರಕ್ಷಕನು ನಿನ್ನ ವಿಮೋಚಕನು ಯಾಕೋಪ್ಯರ ಶೂರನು ಎಂದು ನೀನು ತಿಳಿದುಕೊಳ್ಳುವಿ ನೋಡ್ರ ಸೊ ಅವಾಗ ಏನ್ ಮಾಡ್ತೇನೆ ನಾನೇ ರಕ್ಷಕನು ನೋಡಿದ್ರ ಏನ್ರಿ ನಾನೇ ಯಹೋವನು ಅಂತ ಅಂಬಿಟ್ಟು ಏನ್ ಮಾಡ್ತೇವೆ ತಿಳ್ಕೊಂತಿ ಅಂತ ಹೇಳ್ತಾ ಅಂದ್ರೆ ದೇವರೇ ಏನ್ರಿ ರಕ್ಷಕ ಅಂತ ಏನ್ ಮಾಡ್ತೇವೆ ಸತ್ಯವೇದದಲ್ಲಿ ಕ್ಲೇಮ್ ಮಾಡಿ ನೋಡ್ತೇವೆ ಇನ್ನೊಂದು ವಾಕ್ಯ ಹೋದನಾ ಓಸಿಯಾ ತರ್ಟೀನ್ ಫೋರ್ ನೋಡಿ ಓಸಿಯಾ ಹದಿಮೂರು ನಾಲ್ಕು ನಾನಾದರೂ ನೀನು ಐಗುಪ್ತ ದೇಶದಲ್ಲಿದ್ದ ಕಾಲದಿಂದ ಯಹೋನೆಂಬ ನಿನ್ನ ದೇವರಾಗಿದ್ದೇನೆ ನನ್ನ ಹೊರತು ಯಾವ ದೇವರೂ ನಿನಗೆ ಗೊತ್ತಿಲ್ಲ ನನ್ನ ವಿನ ಯಾವ ರಕ್ಷಕನೂ ಇಲ್ಲ ನೋಡ್ರಾ ನನ್ನ ವಿನ ಯಾವ ರಕ್ಷಕನೂ ಇಲ್ಲ ಅಂತ ಏನ್ ಮಾಡ್ತಾರೆ ಐಗೋಪ ದೇಶದಿಂದ ಇಸ್ರೇಲಿ ರಕ್ಷಕನೇ ಯಾರಪ್ಪ ಅಂತ ನೋಡ್ತೇನೆ ಅಂದ್ರೆ ಏನ್ರೀ ಈ ಸರ್ವೇಶಕ್ತನಾಗಿರ ದೇವ್ರು ಇವ್ರು ಬಿಟ್ರೆ ಬೇರೆ ಯಾವ ರಕ್ಷಕ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಇನ್ನೇ ವಾಕ್ಯವಾದನಾ ಒಂದನೇ ತಿಮೋತಿ ನಾಲ್ಕು ಹತ್ತೋದಿ ಫಸ್ಟ್ ಫೋರ್ ಟೆನ್ ಇದಕ್ಕಾಗಿ ನೀವು ಕಷ್ಟಪಡುತ್ತೇ ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ ಹೋರಾಡುತ್ತೇವೆ ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ ನೋಡ್ರಾ ಸೊ ಜೀವವುಳ್ಳ ಏನು ದೇವರು ಜೀವವುಳ್ಳ ರಕ್ಷಕನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದೇವ್ರು ಏನ್ರಿ ಎಲ್ಲಾರ್ಗೇನ್ರಿ ಏನ್ರಿ ರಕ್ಷಕ ಅಂತ ನೋಡ್ತಿರೋದು ಅಂದರೆ ಅವರು ಸತ್ಯವೇದಲ್ಲಿ ಕ್ಲೇಮ್ ಮಾಡ್ತಾರೆ ನಾನೇ ಅಂತರೆ ಐ ಆಮ್ ದ ಸೇವಿಯರ್ ಅಂತಂದ್ಬಿಟ್ಟು ಇನ್ನೊಂದು ವಾಕ್ಯ ಹೋದಣ ತೀತು ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಮತ್ತೆ ತೀತು ಎರಡನೇ ಅಧ್ಯಾಯ ಹತ್ತನೇ ವಾಕ್ಯ ಇಲ್ಲಿದೆ ಮೂರು ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಮೂರು

ಅಲ್ಲೂ ಕೂಡ ನಮ್ ರಕ್ಷಕ ದೇವರು ಅಂತ ನೋಡ್ತಿದ್ರು ಸೊ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ ಏನ್ರಿ ಈ ಒಂದು ಪ್ಲಾನ್ ಗೆ ಆತರ್ ಯಾರಪ್ಪ ಅಂದ್ರೆ ನಮ್ಮ ತಂದೆಯ ದೇವರು ಅದರ ಅವರೇ ಆಲ್ಮೈಟಿ ಗಾಡ್ ಏನ್ರಿ ಅವರೇ ರಕ್ಷಕ ಅಂತ ಏನ್ ಮಾಡ್ತಾರೆ ಕ್ಲೇಮ್ ಮಾಡೋದ್ ಏನ್ ಮಾಡ್ತೀನಿ ನೋಡ್ತೀವಿ ಓಕೆ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೆಲ್ಲ ಸೋದರ ಸೋದರಿಗಳು ಬೈಬಲ್ ಓದ್ಬೇಕು ಐ ಮೀನ್ ವಾಲ್ಯೂಮ್ ಓದ್ಬೇಕು ಅಂತಿದ್ರೆ ದಯವಿಟ್ಟು ನಿಮ್ಗೆ ಕೈಗಳ್ ಎತ್ತಿ ಒಂದು ಸೈನ್ ಕೊಡಿ ಎಲ್ಲರಿಗೂ ಅವಕಾಶಗಳು ಕೊಡಕ್ಕೆ ಅನುಕೂಲ ಆಗ್ತದೆ ನೆಕ್ಸ್ಟ್ ಪ್ಯಾರಾಗ್ರಫ್ ಯಾರು ಓದ್ತೀರ ಹಾ ಮೇಲಿನ ಈ ವಿಚಾರಗಳನ್ನೆಲ್ಲ ನಾವು ಅಂಗೀಕರಿಸುವುದಾದರೆ ಅಂದರೆ ಸರ್ವಶಕ್ತನಾದ ಯಹೋವನು ತಾನೆ ರಕ್ಷಕ ರಕ್ಷಣೆ ಎಂಬ ಮಹಾ ಯೋಜನೆಯ ಕಾರ್ಯಕರ್ತನು ಅದನ್ನು ಆತನು ತನ್ನ ಪೂರಕ ಪೂರಕರಾದ ಕಾರ್ಯಧಾರೆಗಳಿಗೆ ಮತ್ತು ಪ್ರತಿನಿಧಿಗಳ ಮೂಲಕ ನೆರವೇರಿಸುವವನಾಗಿದ್ದಾನೆ ಎಂಬುದನ್ನು ನಾವು ಒಪ್ಪಿಕೊಳ್ಳುವುದಾದರೆ ಅದು ಮಾನವ ಕುಲದ ರಕ್ಷಣೆಯ ಬಗ್ಗೆ ಪರಲೋಕದ ತಂದೆಗೂ ಆತನ ಮಗನಿಗೂ ಇರುವ ಸಂಬಂಧದ ವಿಷಯದಲ್ಲಿ ಅನೇಕರಿಗಿರುವ ತಪ್ಪು ಕಲ್ಪನೆಗಳಿಂದ ಬಿಡುಗಡೆಗೊಳಿಸುತ್ತದೆ ಮತ್ತು ಕ್ರೈಸ್ತರೆಂದು ಹೇಳಿಕೊಳ್ಳುವವರಲ್ಲಿ ದೇವ ದೂಷಣೆಯಂತೆ ಹೆಚ್ಚಾಗಿ ಕಂಡುಬರುವ ದೃಷ್ಟಿಕೋನದ ಸಂಗತಿಗಳಿಗೆ ಇದು ಎಡೆಮಾಡಿಕೊಡುವುದಿಲ್ಲ ಅದೇನೆಂದರೆ ಪರಲೋಕದ ತಂದೆಯು ರೌದ್ರವುಳ್ಳವನಾಗಿ ಪಾಪಿ ಮಾನವನನ್ನು ಸಂಹರಿಸಲು ಇಲ್ಲವೇ ನರಳಿಸಲು ಬಯಸುವವನಾಗಿದ್ದನು ಪರಲೋಕದ ಮಗನೂ ನಮ್ಮ ಕರ್ತನೂ ಆದ ಏಸು ಸಂಪೂರ್ಣವಾಗಿ ಪ್ರೀತಿ ಹಾಗೂ ಕರುಣೆಯುಳ್ಳವನಾಗಿದ್ದು ಈ ಅಭಿಪ್ರಾಯದ ಪ್ರಕಾರ ತಂದೆ ದೇವರಲ್ಲಿ ಇವುಗಳು ಇರಲಿಲ್ಲ ಮಧ್ಯಸ್ಥಿಕೆ ವಹಿಸಿದವನಾಗಿ ಸ್ವತಃ ಮನುಷ್ಯನಿಗೆ ಬದಲಾಗಿ ಈ ಕ್ರೋಧವನ್ನು ತನ್ನ ಮೇಲೆ ತೆಗೆದುಕೊಂಡು ತನ್ನ ಪರಲೋಕದ ತಂದೆಯ ಕೋಪ ಮತ್ತು ದ್ವೇಷಗಳನ್ನು ಶಮನಗೊಳಿಸಿದನು ಯಹೋವನು ನ್ಯಾಯವಂತನಾಗಿದ್ದು ಈಗ ಶಾಂತಿ ಶಾಂತಗೊಂಡಿದ್ದಾನೆ ಯಾಕೆಂದರೆ ಕೇವಲ ನ್ಯಾಯವಂತನಾಗಿ ಈಗಾಗಲೇ ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ ಪಾವತಿಸಿರುವುದನ್ನು ಮತ್ತೊಮ್ಮೆ ಪಾಪಿಗಳ ಮೂಲಕ ಆತನ ಪಾವತಿಸುವ ಅಗತ್ಯವಿಲ್ಲ ಪಾಪ ನಿವೃತ್ತಿಗೆ ನಿವೃತ್ತಿಯ ಬಗ್ಗೆ ಇರುವ ಈ ದಾರುಣವಾದ ತಪ್ಪು ದೃಷ್ಟಿಕೋನವು ಎಷ್ಟು ಬೇಗ ಇಲ್ಲವಾಗುವುದೋ ಅಷ್ಟು ಬೇಗನೆ ಅದನ್ನು ಹೊಂದುವವರು ಆತ್ಮಿಕ ಸಂಗತಿಗಳಲ್ಲಿ ಜ್ಞಾನದಲ್ಲಿ ಕೃಪೆಯಲ್ಲಿ ಮತ್ತು ಸತ್ಯದೇವರ ಪ್ರೀತಿಯಲ್ಲಿ ಪ್ರಗತಿ ಹೊಂದಲಿರುವರು ಫಸ್ಟ್ ಆಫ್ ಆಲ್ ಈ ಒಂದು ಪ್ಲ್ಯಾನ್ಗೆ ಯೋಜನೆಗೇನೆ ದೇವರೇ ಆಧಾರ ಅಂತ ಅಂದ್ಬಿಟ್ಟು ಫಸ್ಟು ನಾವೇನು ಮಾಡಬೇಕು ಒಂದು ಈ ಕಾರ್ಯ ಅಂತ ಅಂದರೆ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಏನಾಗ್ತದೆ ಎಲ್ಲ ಕ್ಲಿಯರ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಅಲ್ಲವರಾ ಉದಾಹರಣೆಗೆ ನೋಡ್ಬೇಕಾದ್ರೆ ನೋಡಿರಿ ಇವಾಗ ಏನಾರೋ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಅದು ಪ್ಲ್ಯಾನ್ಗೆ ಮಾಸ್ಟರ್ ಮೈಂಡ್ ಅಂತ ಏನಾಗಿರ್ಬೇಕು ಇರಬೇಕು ಅದರ ಏನೇ ತಗೊಳ್ಳಿ ಅಂತೀನಿ ಅಲ್ಲವರಾ ಇವಾಗ ಒಂದು ಏನೋ ಒಂದು ಇನ್ವೆಂಟ್ ಮಾಡ್ತೀರಾ ಅಥವಾ ಏನೋ ಒಂದು ಅಡುಗೆ ಮಾಡ್ತೀರಾ ಅಥವಾ ಏನೋ ಒಂದು ಪುಸ್ತಕ ಬರೀತಾರೆ ಅಂತಂದ್ರೆ ಅದು ಲ್ಯಾರ ಇರ್ಬೇಕು ಅದಕ್ಕೆ ಅದಕ್ಕೆ ಬರೆಯೋರು ಇರ್ಬೇಕು ಆ ಕೆಲಸನ ಮಾಡೋರು ಇರ್ಬೇಕು ಅಥವಾ ಅಡುಗೆ ಮಾಡೋರು ಏನಾಗಿರ್ಬೇಕು ಇರ್ಬೇಕು ಯಾರೋ ಒಬ್ರು ಏನಾಗಿರ್ಬೇಕು ಆ ಕಾರ್ಯರೂಪಕ್ಕೆ ತರಕ್ಕೆ ಅಂತ ಅಂದ್ಬಿಟ್ಟು ಒಬ್ರು ಏನಾಗಿರ್ಬೇಕು ಅದನ್ನ ಇರ್ಬೇಕು ಅಲ್ಲರ ಸೊ ಇದೇ ರೀತಿ ದೇವ್ರ ಇವ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ದೇವ್ರು ಏನೋ ಒಂದು ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ಆ ಪ್ಲಾನ್ ಏನಾಗಿರ್ಬೇಕು ಒಬ್ರು ದೇವರು ಇದ್ದಾರೆ ಅಂತ ಏನಾಗಿರ್ಬೇಕು ಫಸ್ಟ್ ಆಫ್ ಆಲ್ ನಂಬಿಕೆ ನಂಬಿಕೆ ಇರಬೇಕು ಆಮೇಲೆ ನಾವು ಸತ್ಯವೇದನ ಒಂದು ದೃಷ್ಟಿಕೋನ ನೋಡ್ಬೇಕ್ರೆ ದೇವರು ನಮ್ಮ ರಕ್ಷಕ ಆತನ್ ಬಿಟ್ರೆ ನಮ್ಗೆ ಯಾರು ರಕ್ಷಕ ಇಲ್ಲ ಅಂತ ಏನ್ ಮಾಡೋಕೆ ನಾವು ನಾವು ಫಸ್ಟ್ ಏನ್ ಮಾಡೋಕೊಂಡ್ ಅವಾಗ ಏನಾಗಪ್ಪ ಅಂತಂದ್ರೆ ನೆಕ್ಸ್ಟ್ ಆತನ ಮಗನ್ಗೂ ಆತನಗಿರುವಂತ ಒಂದು ಸಂಬಂಧ ನಮ್ಗೆ ಏನಾಗ್ತಾರೆ ಕ್ಲೀನ್ ಆಗಿ ನಮ್ಗೆ ಏನಾಗ್ತಾರೆ ಅಲ್ಲಿ ಅದು ಗೊತ್ತಾಗ ದೀಕ್ಷರಾಗ್ತದೆ ಅಲ್ವರಾ ಯಾಕೆ ಅಂತಂದ್ರೆ ಇವತ್ ಲೋಕದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ದೇವ್ರಿಗೂ ಕ್ರಿಸ್ತನ್ಗಿರಂತ ಸಂಬಂಧವ್ ಬಗ್ಗೆ ತುಂಬಾ ಮಿಸ್ಅನ್ಸ್ಟ್ಯಾಂಡಿಂಗ್ ಏನಾಗಿದೆ ಆಗಿದೆ ಅಲ್ವರಾ ಏನಪ್ಪಾ ಅಂತಂದ್ರೆ ಏನ್ರಿ ದೇವ್ರೇ ಮಗನೋ ಮಗನೇ ಏನ್ರಿ ದೇವ್ರಾಗ್ಬಿಟ್ಟಿದಾರೆ ಅಂತ ಒಂದ್ ತತ್ವ ಕೆಲವು ಜನಕ್ಕೆ ಇಲ್ಲಾಂದ್ರೆ ಏನ್ ಹೇಳ್ತಾರೆ ಟ್ರೀನ್ ಅಂತ ಅಂತಂದ್ಬಿಟ್ಟು ಮೂರು ಜನನೂ ಇದ್ದಾರೆ ಮೂರು ಜನನೂ ಹೇಗಿದ್ದಾರೆ ಹಾಂ ಮೂರು ಜನ ಒಂದೇ ತರ ಇದ್ದಾರೆ ಅದು ಮೂರು ಜನ ಏನಾಗಿದ್ದಾರೆ ಆದ್ರೂ ಮೂರು ಜನ ಒಬ್ಬರೇ ಅಂತ ಮಾಡೋದು ಅಲ್ಲಿ ಹೇಳೋದು ಒಬ್ಬರೇ ಓ ಮೂರು ಮೂರು ಮೂರ್ ಮೂರು ಅವತಾರಗಳೇನು ಬಂದವರೆ ಅಲ್ಲಿ ಬಂದವರೆ ಅಂತ ಏನು ಮಾಡೋದು ಅಂತ ಹೇಳೋದು ಅಲ್ವರ ಸರಿ ಆವಾಗ ಯಾವ ರೀತಿ ಒಂದು ಕಾನ್ಸೆಪ್ಟ್ ಬಂದಿದೆ ಅಂದ್ರೆ ಯಾಕೆ ದೇವರು ಯೇಸು ಕಿಸನ್ ತರ ಬಂದರು ಅಂತ ಪ್ರಶ್ನೆ ಕೇಳ್ದ ಅವಾಗೇನು ಏನು ಹೇಳ್ತಾರೆ ಅಯ್ಯೋ ದೇವ್ರು ತುಂಬ ಕೋಪಿ ಅದರ ತುಂಬ ಸ್ಟ್ರಿಕ್ಟು ಅವ್ರ ಮುಂದೆ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ದರ ಅವ್ರು ಏನಾರೋ ಏನ್ರಿ ನಮ್ಮ ನಮ್ಮನ್ನು ನೋಡ್ಬಿಟ್ರೆ ನಾವು ಏನೇನು ಬಿಡ್ತೀರಿ ಭಸ್ಮ ಆಗ್ಬಿಡ್ತೀರಿ ಅದರಿಂದ ದೇವ್ರ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯೇಸು ಕುಸ್ತು ಏನು ಮಾಡಿದ್ರು ತುಂಬ ಅವರು ಪ್ರೀತಿ ತುಂಬ ಕರುಣೆ ದೇವ್ರಿಗೆ ಕಂಪೇರ್ ಮಾಡಿದ್ರು ಏಸು ಕ್ರಿಸ್ತು ಮಾತ್ರ ತುಂಬ ಮೈಲ್ಡು ತುಂಬ ಸಾಫ್ಟು ಅದರ ಎಲ್ಲ ಪಾಪಗಳನ್ನ ಶಂಬಿಸ್ತಾರೆ ಅಂದರೆ ಏಸು ಕ್ರಿಸ್ತು ಬಂದ್ಬಿಟ್ಟು ಏನು ಮಾಡ್ಬಿಟ್ರಂತೆ ದೇವ್ರಿಗೆ ಮನ್ಸಿಗೆ ನಡುವೆ ಬಂದ್ಬಿಟ್ಟು ಎಲ್ಲ ಶಾಪಗಳನ್ನ ತಂದ್ಮೇಲೆ ತೊಗೊಂಡ್ಬಿಟ್ರು ದೇವ್ರ ಕೋಪನ ಫುಲ್ ಏನು ಮಾಡಿಬಿಟ್ರು ತಣ್ಣಕ್ಕೆ ಮಾಡ್ಬಿಟ್ರು ಅದರಿಂದ ನಮ್ಗೇನಾಗಿದೆ ಇವತ್ತು ನಾವು ಧೈರ್ಯವಾಗಿ ಏನು ಕ್ರಿಸ್ತನ ಮುಖಾಂತರ ಹೋಗ್ಬೋದು ಅಂತ ಅಂದರೆ ಒಂದು ಬಿಲೀಫ್ ಅದರ ಇವಾಗ ನೋಡಿ ಇವಾಗ ಈ ಬಿಲೀಫು ಲೋಕದಲ್ಲಿ ಎಲ್ಲ ಕ್ರಿಶ್ಚಿಯನ್ಸ್ಗೆ ಏನಾಗಿದೆ ಇವತ್ತಿದೆ ಯಾರಿಗೂ ಇಲ್ಲ ಅಂತ ಹೇಳಂಗೆ ಇಲ್ಲ ಅದರ ಆದರೂ ಕೂಡ ಆಂಗಲ್ ಅಲ್ಲಿ ಏನು ನಂಬ್ತಾರೆ ಅಂದರೆ ಅವರೇ ದೇವರು ಇವರೇ ಮಗನು ಅಂತ ಏನ್ಮಾಡ್ತೀರಿ ಇವ್ರು ಇಂಟರ್ಚೇಂಜ್ ಆಗಿ ನಂಬ್ತಾರೆ ಅದರ ಅದಕ್ಕೆ ನಾವು ಏನು ರೀ ಯಾವಾಗ ಒಂದು ಸ್ಟೋರಿ ಹೇಳ್ತೀರಿ ಅದರ ಇನ್ನು ಹೇಳ್ಬೇಕಾರೆ ಒಂದು ಸ್ಕೂಲಲ್ಲಿ ಟೀಚರ್ ಏನು ಮಾಡಿದ್ರೆ ಮಕ್ಳಿಗೆ ಕೇಳಿದ್ರಂತೆ ಏನಪ್ಪ ಪರ್ಲಕ್ಕೋದ ಏನಪ್ಪ ಮಾಡ್ತೀರಾ ಅಂತ ಅಂದ್ಬಿಟ್ಟು ಮಗು ಹೇಳ್ತಂತೆ ಎಷ್ಟೋ ಜನ ಏನೋ ರಿಪ್ಲೈ ಕೊಟ್ರಂತೆ ನಾನು ಅದು ಕೇಳ್ತೀನಿ ಇದು ಕೇಳ್ತೀನಿ ಅಂದ್ಬಿಟ್ಟು ಅದನ್ನು ಒಂದು ಮಗು ಏನು ಹೇಳ್ತಂದ್ರೆ ಅಯ್ಯೋ ನಾನು ಹೋಗಿ ದೇವ್ರು ನೋಡಿದ ತಕ್ಷಣ ಏಸು ಕ್ರಿಸ್ ಹಿಂದೆ ಹೋಗಿ ಓಸ್ಕೊಬಿಡ್ತೀನಿ ಅಂತ ಏ ಯಾಕಪ್ಪ ಏನಾಯಿತು ಏಕೆ ಏನು ಮಾಡ್ತಾರೆ ನಿಮಗೆ ಯಾಕೋ ಏಸು ಕ್ರಿಸ್ ಹಿಂದೆ ಔಸ್ಕೊಬೇಕು ಅಂತಂದರೆ ಅಯ್ಯೋ ದೇವ್ರು ತುಂಬ ಸ್ಟ್ರಿಕ್ಟು ದೇವ್ರು ತುಂಬ ಕೋಪಿ ಅದರ ಆದ್ದ ಒಂದೇ ಒಂದು ಹಣ್ಣು ತಿನ್ಬಿಟ್ಟ ದೇವ್ರು ಕ್ಷಮಿಸ್ಲಿಲ್ಲ ಈಡೇನು ದೊಡ್ಡ ಹೊರಗಡೆ ಕಳಿಸ್ಬಿಟ್ರು ಅದರ ಅವ್ನು ಪಾಪ ದೇವ್ರ ಸುರಿಸಿ ಅವ್ನು ದುಡಿದು ದುಡಿದು ತಿನ್ಬೇಕಾಯ್ತು ಕಷ್ಟಪಟ್ಟು ತಿನ್ಬೇಕಾಯ್ತು ಮುಳುಗಳೆಲ್ಲ ಕಳೆಗಳೆಲ್ಲ ಬರ್ತಾರೆ ಅಂತಂದ್ರು ಹಾ ದೇವ್ರು ನೋಡ್ರ ಶಮಿಸ್ಲೇ ಇಲ್ಲ ಅರೆ ಯೇಸು ಕ್ರಿಸ್ತುನು ಎಲ್ಲ ಪಾಪಿಗಳ್ನ ಮಾಡಿದ್ರು ಶಮಿಸೋರು ಬಂದವರೆಲ್ಲ ಪಾಪಿಗಳನ್ನ ಪಾಪಗಳನ್ನೆಲ್ಲ ಶಮಸೇ ಮಾಡಿದ್ರು ಅವರೆಲ್ಲ ಒಳ್ಳೇದು ಮಾಡ್ ಮಾಡಿದ್ರು ಕಡಿಸಿದ್ರು ದೇವ್ರು ಯಾರನ್ನೂ ಬಿಡ್ಲಿಲ್ಲ ಯೇಸು ಕ್ರಿಸ್ ಯಾರನ್ನೂ ಬಿಡ್ಲಿಲ್ಲ ವ್ಯವಿಚಾರ್ಯಗಳೆಲ್ಲ ನಿಮ್ಮ ಮಾಡಿದ್ರು ಅವ್ರಿಗೆ ಅನಂತಾಪ ಉಳ್ಳವರಾಗಿದ್ರು ಕಡಿಮೆ ನೋಡ್ಸೋ ದೇವ್ ಹಂಗಲ್ಲ ತುಂಬ ಕಡದ ಹಾಕ್ಬಿಡ್ತಾರೆ ಈ ತರ ಒಂದು ಬಿಲೀಫ್ ಅದರ ಅದರಿಂದ ಈ ಬಿಲೀಫ್ ಫಸ್ಟ್ ಹೋಗ್ಬೇಕು ಅಂತಂದ್ರೆ ನಮ್ಗೆ ಏನಪ್ಪಾ ನಂಬಿಕೆ ಇರಬೇಕು ಅಂದ್ರೆ ಸತ್ಯವೇದ ಒಂದು ಮಾರ್ಗದಲ್ಲಿ ಹೇಳ್ಬೇಕಾರೆ ಈ ಒಂದು ಈ ಒಂದು ಪ್ಲಾನ್ಗೆನೆ ರಕ್ಷಕ ಯಾರಪ್ಪ ಅಂದ್ರೆ ನಮ್ಮ ತಂದೆಯಾದ ದೇವರು ಇದರ ಕ್ರಿಸ್ತನ್ ಮುಖಾಂತರ ಏನ್ ಮಾಡೋರೆ ಎಕ್ಸಿಕ್ಯೂಟ್ ಮಾಡೋರೆ ಹೇಗೆ ಅದು ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಹೋದನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಆಂಟಿ ವಾಲ್ಯೂಮ್ ಕಮ್ಮಿ ಇದೆ ಸ್ವಲ್ಪ ಈ ಸಂಗತಿಗಳ ಯುಕ್ತವಾದ ದೃಷ್ಟಿಕೋನವು ನಮಗೆ ತೋರಿಸುವುದೇನೆಂದರೆ ಪರಲೋಕದ ತಂದೆಯು ಎಲ್ಲಾ ಉದಾತ್ತವಾದ ಗುಣ ಧರ್ಮಗಳಲ್ಲಿ ಪೂರ್ಣ ಸಮರ್ಪಕನಾಗಿದ್ದಾನೆ ಆತನು ನ್ಯಾಯಪರತೆಯಲ್ಲಿಯೂ ಸಮರ್ಪಕನಾಗಿದ್ದು ಆತನ ನ್ಯಾಯವಾದ ತೀರ್ಪನ್ನು ಆತನಿಂದಲೂ ಅತಿಕ್ರಮಣ ಮಾಡಲು ಸಾಧ್ಯವಿಲ್ಲ ಜ್ಞಾನದಲ್ಲಿ ಪರಿಪೂರ್ಣನಾಗಿದ್ದು ಮಾನವರ ಸೃಷ್ಟಿಯಲ್ಲಿ ಮಾತ್ರವಲ್ಲ ಆತನ ರಕ್ಷಣೆ ಮತ್ತು ಪಾಪ ನಿವೃತ್ತಿಗಳಲ್ಲಿಯೂ ಸಹ ಆತನ ಯೋಜನೆ ಮತ್ತು ವ್ಯವಸ್ಥೆಗಳು ಪರಿಪೂರ್ಣವಾದವುಗಳಾಗಿದ್ದು ವಾದವುಗಳಾಗಿದ್ದು ಅದಕ್ಕೆ ಯಾವುದೇ ಆಕಸ್ಮಿಕ ಪ್ರಸಂಗಗಳಾಗಲಿ ವಿಫಲತೆಗಳಾಗಲಿ ಉಂಟಾಗುವುದಿಲ್ಲ ಮತ್ತು ದೇವರ ಯೋಜನೆಯಲ್ಲಿ ಯಾವುದೇ ಬದಲಾವಣೆಯ ಅಗತ್ಯತೆಯೂ ಕಂಡುಬರುವುದಿಲ್ಲ ನಾನು ಮಾರ್ಪಡುವುದಿಲ್ಲ ಏಕರೀತಿಯಾಗಿರುವ ಆತನು ಎಂದು ಕರ್ತನು ಹೇಳುತ್ತಾನೆ ಜಗದೋತ್ಪತ್ತಿಗೆ ಮೊದಲೇ ಆತನ ಎಲ್ಲಾ ಕೆಲಸಗಳು ಕತ್ತನೆಗೆ ತಿಳಿದವೆ ಎಂದು ಬರೆದಿರುವಂತೆ ಆತನ ಪ್ರೀತಿಯೂ ಸಹ ಪರಿಪೂರ್ಣವಾದುದು ಮತ್ತು ಅದಕ್ಕಿಂತ ಹೆಚ್ಚಿನ ಪ್ರೀತಿಯ ಸಾಧ್ಯತೆ ಇಲ್ಲ ಹೀಗೆದರೂ ಈ ಆ ಪ್ರೀತಿಯು ಸಮ ಸಮಬಲವುಳ್ಳದಾಗಿದೆ ಮತ್ ಮತ್ತು ದೇವರ ಇತರ ಗುಣ ಧರ್ಮಗಳಿಗನುಸಾರವಾಗಿಯೇ ಇದೆ ಅದ ದೇವರ ಜ್ಞಾನಕ್ಕನುಸಾರವಾಗಿ ಗುರುತಿಸಲ್ಪಟ್ಟ ನ್ಯಾಯದ ಕಾರ್ಯಕ್ರಮದೊಂದಿಗೆ ಹೊಂದಾಣಿಕೆಗೊಂಡಾಗ ಮಾತ್ರವೇ ಅದು ಪಾಪಿಯನ್ನು ಬಿಡಿಸಬಲ್ಲದು ಆತನ ಎಲ್ಲಾ ಒಳ್ಳೆಯ ಉದ್ದೇಶಗಳು ನ್ಯಾಯದ ಕಾರ್ಯಕ್ರಮಗಳು ಮತ್ತು ಪ್ರೀತಿಯ ವಿನ್ಯಾಸಗಳು ಪೂರ್ಣವಾಗಿ ಸುಸಂಘಟ ಸುಸಂಘಟಿಸುವಂತೆ ಅದು ಶಕ್ತಿಯಲ್ಲಿಯೂ ಸಮರ್ಪ ಸಮರ್ಪಕವಾಗಿದೆ ಇವುಗಳನ್ನು ಕಾರ್ಯಕ ಕಾರ್ಯ ಕಾರ್ಯಗತಗೊಳಿಸಿ ಮೂಲದಲ್ಲಿ ವಿನ್ಯಾಸಗೊಂಡ ಫಲಿತಾಂಶಗಳನ್ನು ಪಡೆಯಬಹುದು ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಕೇಶಾಯ ಐವತ್ತೈದು ಹನ್ನೊಂದು ಮಲಾಚಿ ಮೂರು ಆರು ಕೃತಿ ಹದಿನೈದು ಹದಿನೆಂಟು ಸರಿಯಾಗಿ ಅಂತ ಸೋರ ದೇವ್ರದು ಎಲ್ಲ ಗುಣಲಕ್ಷಣಗಳು ಏನಪ್ಪಾಗಿದೆ ಪರ್ಫೆಕ್ಟ್ ಆಗಿದೆ ಆಮೇಲೆ ಒಂದಕ್ಕೊಂದು ಏನಾಗಿದೆ ಜೋಡಣೆ ಆಗಿದೆ ಅಂತ ನಾವೇನು ಮಾಡೋಕ್ಕೆ ನಾವು ಅಲ್ಲಿ ಸತ್ಯವೇದಲ್ಲೇ ತಿಳ್ಕೊಬೇಕು ನೋಡಿ ನಾವು ದೇವ್ರ ಗುಣಗಳ ಬಗ್ಗೆ ನಾವೇನು ಮಾಡ್ತೀರಿ ಪ್ರಕಟಣೆ ಪುಸ್ತಕದಲ್ಲಿ ನಾವೇನು ಮಾಡಿದಿರಿ ಓದಿದ್ದೀರಿ ಅಲ್ವ ಇಲ್ಲಿ ರೆವಲೂಷನ್ ಫೋರ್ ಚಾಪ್ಟರ್ ನೋಡಿರಿ ರೆವಲೂಷನ್ ಫೋರ್ ಅಲ್ಲಿ ದೇವ್ರ ಗುಣಲಕ್ಷಣಗಳ ಬಗ್ಗೆ ನಾಲ್ಕನೇ ಅಧ್ಯಾಯ ಆರನೇ ವಾಚ್ಯ ಓದಿ ನಾಲ್ಕು ಆರು ಮತ್ತು ಏಳು ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು ಸಿಂಹಾಸನದ ಮಧ್ಯದಲ್ಲಿ ಅದರ ನಾಲ್ಕು ಕಡೆಗಳಲ್ಲಿ ನಾಲ್ಕು ಜೀವಿಗಳು ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು ಮೊದಲನೆಯ ಜೀವಿಯು ಸಿಂಹದಂತಿತ್ತು ಎರಡನೆಯ ಜೀವಿಯು ಕೋರಿಯಂತಿತ್ತು ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು ನಾಲ್ಕನೆಯ ಜೀವಿಯು ಹಾರುವ ಪಕ್ಷಿತ್ತು ಸರ್ ಅದ್ ಏನ್ ಕರ್ತಾನಿ ಕರ್ತನಾ ಪ್ರೀತಿಯಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ ಸಿಂಹಾಸನದ ಮಧ್ಯದಲ್ಲಿ ಸಿಂಹಾಸನದ ಸುತ್ತಲೂ ಏನಾಗಪ್ಪ ಇತ್ತು ಅಂದ್ರೆ ನಾಲ್ಕು ಜೀವಿಗಳಿತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ ಅದಕ್ಕೆ ಏನಪ್ಪಾ ಆಗಿತ್ತು ಅಂದ್ರೆ ಅದಕ್ಕೆ ಫುಲ್ಲು ಕಣ್ಗಳೇನಾಗಿತ್ತು ಇತ್ತು ಅಂತ ನೋಡ್ತೀನಿ ಅದರ ಹಿಂದೆ ಮುಂದೆ ಏನಾಗಿತ್ತು ಕಣ್ಗಳಿತ್ತು ಅಂತ ನೋಡ್ತೀನಿ ಅದ್ರ ಏನಂತಂದರೆ ಸಿಂಹಾಸನ ಮಧ್ಯ ಇರೋದು ಯಾರೋ ಸಿಂಹಾಸನ ಕೂತಿರೋದು ಯಾರೋ ದೇವರು ಅದರ ಹಾಗೆ ಇದು ದೇವರಿಗೆ ಸಂಬಂಧಪಟ್ಟಾಗಿರೋಂಥದ್ದು ಏನೋ ಒಂದು ಇರಬೇಕು ಅಂದರೆ ಇದೇನಪ್ಪ ಅಂದರೆ ದೇವ್ರಿಗಿರೋಂಥ ನಾಲ್ಕು ಗುಣಲಕ್ಷಣಗಳು ಇದಕ್ಕೆ ಹಿಂದೆ ಮುಂದೆ ಕಣ್ಗಳಿದೆ ಅಂದ್ರೆ ಏನಪ್ಪ ಅರ್ಥ ಅಂತಂದರೆ ದೇವರಿಗೆ ಎಲ್ಲ ಏನಾಗಿದೆ ಗೊತ್ತಿದೆ ಅದರ ದೇವರು ನೀತಿ ನ್ಯಾಯ ಅದರ ಆತನ ಶಕ್ತಿ ಆತನ ಪ್ರೀತಿ ಆತನ ಜ್ಞಾನದಿಂದ ಏನೂ ತಪ್ಪು ಸಾಧ್ಯನೇ ಇಲ್ಲ ದೇವರಿಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ ಅಲ್ರ ಇವ್ರು ನೋಡಿ ಇದೇ ಜೀವಿನ ಎಲ್ಲೋಣ ಎಜಿಕೆಲ್ ಎಲ್ಲ ನಿಂತೀರಿ ಎಲ್ಲಿ ಎಝಿಕೆಲ್ ಒಂದನೇ ಅಧ್ಯಾಯ ಎಝಿಕೆಲ್ ಒಂದನೇ ಅಧ್ಯಾಯ ಆ ನಿಮಿಷ ಫಿಫ್ತ್ ವರ್ಸಿನ ಅವಧಿ ಅದರ ಮಧ್ಯಗಿಂತ ನಾಲ್ಕು ಜೀವಿಗಳ ಆಕಾರವು ಕಂಡು ಬಂದವು ಅವುಗಳ ರೂಪವು ಮನುಷ್ಯ ರೂಪದಂತಿತ್ತು ಒಂದೊಂದಕ್ಕೆ ನಾಲ್ಕು ನಾಲ್ಕು ಮುಖಗಳು ನಾಲ್ಕು ನಾಲ್ಕು ಇದ್ದವು ನೋಡ್ರಾ ಇಲ್ಲಿ ಏನಂತ ಹೇಳ್ತಾರೆ ಇಲ್ಲಿ ನಾಲ್ಕು ಬಂತು ಅಂತ ಹೇಳ್ತಾರೆ ಜೀವಿಗಳು ಅದ್ರ ಹೇಳ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಆರನೇ ವಾಕ್ಯದಲ್ಲಿ ಒಂದೊಂದು ಜೀವಿಗಳಿಗೆ ನೋಡಕ್ ಮನುಷ್ಯನ್ ತರ ಇತ್ತಂತೆ ಅದು ಒಂದೊಂದು ಜೀವಿಗಳಿಗೆ ಎಷ್ಟು ಮುಖಗಳಿತ್ತು ಅಂತ ನೋಡ್ತೀವಿ ಅಂದ್ರೆ ನಾಲ್ಕು ಮುಖಗಳಿತ್ತು ಅಂತ ನಾವೇನ್ ಮಾಡ್ತೀನಿ ನೋಡ್ತೀನಿ ಅಂದ್ರೆ ಹೆಂಗೆ ನಾಲ್ಕು ಮುಖಗಳು ಯಾವ ತರ ಯಾವತರ ಗೊತ್ತ ಕೊಟ್ಟಿದೆ ಹತ್ತನೇ ವಾಕ್ಯ ನೋಡಿರ್ತೀನಿಯ ಮುಖಗಳು ಇಂಥವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು ಬಲಗಡೆಯ ಮುಖವು ಸಿಂಹನದು ಎಳಗಡೆಯ ಮುಖವು ಹೋರಿಯದು ಹಿಂದಿನ ಮುಖವು ಗರುಡ ಪಕ್ಷಿಯದು ವೆರಿ ಗುಡ್ ಸೊ ಅದು ನೋಡ್ಬೇಕಾದ್ರೆ ಒಂದೇ ಅಂತೆ ಅದರ ಒಂದೇ ಬಾಡಿ ಅಂತೆ ಹ್ಯೂಮನ್ ತರ ಬಾಡಿ ಇತ್ತಂತೆ ಆದರೆ ತಲೆಗಳು ಎಷ್ಟಿದೆ ಅಂದರೆ ನಾಲ್ಕು ತಲೆಗಳಿದೆ ಅಂತ ನೋಡ್ತಾ ಇದ್ರ ಒಂದು ಕಡೆ ನೋಡೋದಂದರೆ ಸಿಂಹ ಆಮೇಲೆ ಮನುಷ್ಯನ ಮುಖ ಇನ್ನೊಂದು ಏನ್ ಹೋರಿ ಆಮೇಲೆ ಇನ್ನೊಂದು ನೆರೆಯ ಗರಡ ಪಕ್ಷಿ ಅಂತಾರೆ ಈಗಲ್ ಅಂತ ನೋಡ್ತಿದ್ರ ಸಿ ಏನಕ್ಕೆ ಒಂದೇ ಜೀವಿ ಥರ ನೋಡ್ತಿದ್ರೆ ಇದು ದೇವರಿಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾರೆ ಅಂದ್ರೆ ನಾಲ್ಕು ತಲೆ ಅಂತ ನೋಡ್ಬೇಕು ತಲೆಗಿರೋಂಥ ನಾಲ್ಕು ಏನ್ರಿ ಮುಖಗಳು ಅಂತ ನೋಡ್ಬೇಕ್ರೆ ಏನಂದ್ರೆ ಏನ್ರಿ ದೇವ್ರಿಗೆ ಇರುವಂತ ಒಂದು ಫೋರ್ ಆಟ್ರಿಬ್ಯೂಟ್ಸ್ ಅದರ ಇವಾಗ ಒಬ್ಬರು ಮಕ ಅಯ್ಯೋ ನಿಮ್ ಮಕ ನೋಡಕ್ಕೆ ಇಷ್ಟ ಇಲ್ಲ ಅಂತ ಹೆಮ್ಮೆ ನೀವು ಅವ್ರ ಗುಣ ಬಗ್ಗೆ ಆಗ್ಲಿ ಅಥವಾ ಅವ್ರ ಸಂಬಂಧ ಬಗ್ಗೆ ಆಗ್ಲಿ ಅವ್ರ ಬಗ್ಗೆ ತಿಳ್ಕೊಳಕ್ ನಮ್ಗೇನಿಲ್ಲ ಹೆಚ್ಚಿನಾಗಿ ಆಸಕ್ತಿ ಇಲ್ಲ ಅಂತ ನಾವು ದೇವ್ರ ಮುಖಗಳು ಅಂತ ಅಂತ ಹೇಳ್ಬೇಕಾರೆ ದೇವ್ರಿಗೆ ಏನ್ರಿ ಇವೆಲ್ಲ ಗುಣಲಕ್ಷಣಗಳು ಅದರ ಅದ್ರ ಯಾವಪ್ಪ ಅಂತಂದ್ರೆ ಮೊದಲೇದಾಗ ನಾವೇನು ನೋಡ್ತೀನಿ ಅಪ್ಪ ಅಂತಂದ್ರೆ ಇಲ್ಲಿ ನಮ್ಮ ವಾಲಿನ ಹೇಳ್ಬೇಕಾರೆ ನೀತಿ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ದೇವರು ಎಷ್ಟು ನೀತಿ ಬದ್ಧರಾಗಿದ್ದಾರೆ ಅಂತಂದರೆ ಅವ್ರದ ನೀತಿನ ಮೀರಿ ಏನು ಮಾಡೋಕ್ಕೋಗಲ್ಲ ದೇವರು ಯಾವುದೇ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಹೋಗೋಲ್ಲ ಅದರ ನೋಡಿ ನಾವು ಯಾವ ಕೆಲಸ ಬೇಕಾರ ನೋಡ್ಬೋದು ದೇವರು ಮಾಡಿದಂಥ ಎಲ್ಲ ಸೃಷ್ಟಿ ಕೆಲಸಗಳಲ್ಲಿ ದೇವರು ಅನೀತಿಯಾಗಿ ಅನ್ಯಾಯವಾಗಿ ಏನು ಮಾಡೋಕ್ಕೋಗಿಲ್ಲ ಯಾವುದೇ ಒಂದು ಕೆಲಸನೇ ಮಾಡೋಕ್ಕೋಗಿಲ್ಲ ಅಲ್ಲಿ ಮಾಡಕ್ಕೆ ಹೋಗಿಲ್ಲ ಅಲ್ವರ ನೋಡಿ ಏನೇ ಮಾಡೋದು ಸರಿ ಅದೇನಿದೆ ಅಂತ ಲಾ ಅಂತೇನಾಗಿದೆ ಇದೆ ಅಲ್ವ ಅಗೇನ್ಸ್ಟ್ ಲಾ ಏನು ಮಾಡಕ್ಕೋಗಲ್ಲ ದೇವರು ಏನು ಮಾಡೋದಕ್ಕೆ ಹೋಗಲ್ಲ ಅದರ ಇವಾಗ ನೋಡಿ ಮಳೆ ಬರಬೇಕು ಸುಂ್ರ ಗಾಳಿ ಬರಬೇಕು ಅಥವಾ ಬಿರುಗಾಳಿ ಬರಬೇಕು ಚಂಡಮಾರುತ ಬರಬೇಕು ಅಂತಂದ್ರೆ ಅದು ಕೂಡ ಏನಿದೆ ಅದಕ್ಕೆ ನೀತಿ ನಿಯಮ ಅಂತ ಏನಾಗಿದೆ ಇದೆ ಸುಮ್ಮನೆ ಹಂಗೆ ಏನು ಮಾಡೋದಿಲ್ಲ ಚಂಡಮಾರುತಗಳೆಲ್ಲ ಬರೋದಿಲ್ಲ ಎಲ್ಲ ಬರ್ಗಡೆ ಬರೋದಿಲ್ಲ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ನಮಗೆ ಐಗುಪ್ ದೇಶದಲ್ಲಿ ಕೆಂಪು ಸಮುದ್ರ ಏನಾಯ್ತು ಅದು ವಿಭಾಗಿಸ್ತು ಅಂತ ನೋಡ್ತಿದ್ರ ಹೇಗೆ ವಿಭಾಗಿಸ್ಬಿಡ್ತು ಹಂಗೆ ದೇವರು ಮ್ಯಾಜಿಕ್ ಪಾಂಪ್ಬಿಟ್ರು ಹಂಗೆ ಗೋಡೆ ನಿಂತ್ಕೊಂಡ್ಬಿಡ್ತಾ ಅಂತಂದ್ರೆ ಇಲ್ಲ ನಾವೇನು ಮಾಡ್ತೀವಿ ಟಿ ನೋಡ್ತೀರಿ ಮೋಸ ಕೈ ನೀಡ್ತಾರೆ ಮೋಸಿಂಗ್ ಕೈ ನಿಟ್ಟಿ ತಕ್ಷಣ ಟಕ್ಕ ಅಂತ ಏನಾಗ್ಬಿಡ್ತು ನೀನು ಹಂಗೆ ಸಪ್ರೇಟ್ ಆಗ್ಬಿಡ್ತು ಅಂತ ಅಲ್ರ ಅದು ನಮ್ಗೆ ನೋಡಕ್ಕೆ ಹೇಗಿದೆ ಒಂಥರ ಮ್ಯಾಜಿಕ್ ಮಿರಾಕಲ್ಲು ಸೂಪರ್ ಎಕ್ಸಲೆಂಟ್ ಆಗಿದೆ ಅಂತ ಅನಿಸ್ತದೆ ಆದರೆ ದೇವರು ಹಂಗೆ ಮಾಡ್ಲೇ ಇಲ್ಲ ರೀ ದೇವ್ರು ಮಾಡಿದ್ದ ಹೆಂಗ್ ಮಾಡಿದ್ರು ನೋಡಿ ಓದೋಣ ಸತ್ಯವೇದಲ್ಲಿ ದೇವ್ರ ಸತ್ಯವೇದ ಓದ್ಬೇಕ್ರೆ ಅದನ್ನು ಮಾಡಿದ ರೀತಿನೇ ಕೊಡ್ತಾರೆ ನೋಡಿ ಅಂತೀನಿ ಎಲ್ಲಪ್ಪಾ ಅಂದರೆ ವಿಮೋಚನ ಕಾಂಡದಲ್ಲಿ ಒಂದು ನಿಮಿಷ ಹದಿನಾಲ್ಕನೇ ಅಧ್ಯಾಯ ವಿಮೋಚನ ಕಂಡ ಹದಿನಾಲ್ಕನೇ ಅಧ್ಯಾಯ ಸಮುದ್ರದ ಮೇಲೆ ಕೈ ಚಾಚಿದಾಗ ಯಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ದೇವರಲ್ಲಿ ಆ ಮೂಢನದಿಕ್ಕಿಂತ ಬಲವಾದಂಥ ಒಂದು ಗಾಳಿ ಬೀಸಕ್ಕೆ ಮಾಡೋರು ಅಲ್ಲಿ ಅಲ್ಲಿ ಮಾಡೋರೆ ಅದರ ಇವನ್ನು ಹತ್ತು ಅದ್ಭುತಗಳು ತಂದಲ್ಲ ಬಾಧೆಗಳು ಅಂತ ಹೇಳ್ತಿರಲ್ಲ ಇದು ತರ್ಬೇಕಾರೆ ಸುಮ್ಮನೆ ಹಂಗೆ ತರಲಿಲ್ಲ ಆ್ಯಕ್ಚುಲಿ ನೋಡ್ಬೇಕಾದ್ರೆ ಇದೆಲ್ಲ ರೀಸನ್ ಇದೆ ಅಂತ ಹೇಳ್ತಾರೆ ಅದರ ಫಸ್ಟ್ ಏನಾಯ್ತು ಅಂದ್ರೆ ನೈಲ್ ನದಿ ಏನಾಗ್ಬಿಡ್ತು ರಕ್ತ ಆಗ್ಬಿಡ್ತು ಅದವ್ರಾ ಅದೇನ್ರಿ ದೇವರು ತನ್ನ ಕೋಪನ ಏನ್ಮಾಡ್ತಾರ ವ್ಯಕ್ತಪಡ್ತಾರೆ ಅಲ್ವ ಅಲ್ಲಿ ಏನಾಗ್ಬಿಡ್ತು ಅಂದರೆ ಆ ಏನು ಹೇಳ್ತಾರೆ ಅಂದ್ರೆ ಇದಕ್ಕೆ ಆ ಒಳಗಡೆ ಇರೋಂಥ ಮೃಗಗಳು ಏನ್ರಿ ಅದು ಒಳಗಡೆದಂತ ಬೇರೆ ಮೃಗಗಳನ್ನ ತಿಂದು 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 ನೀರು ಬಿಡ್ತು ರಕ್ತ ಆಗ್ಬಿಡ್ತು ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟು ಒಂದು ಉಪದ್ರವ ಏನಪ್ಪ ನೋಡ್ತೀನಿ ಅಂದರೆ ಕಪ್ಪೆಗಳು ಬಂತು ಅಂತ ನೋಡ್ತೀವಿ ಅದರ ಸರಿ ಕಪ್ಪೆಗೂ ಇದಕ್ಕೆ ಏನು ಸಂಬಂಧ ಅಂತ ನೋಡಿದ್ರೆ ಯಾವಾಗ ಸಮುದ್ರದಲ್ಲಿ ನೀರೆಲ್ಲ ಏನು ರೀ ಕಂಪ್ಲೀಟು ಇದಾಗ್ಬಿಡ್ತದೋ ಅವಾಗ ಏನ್ರಿ ಆಗೋಯ್ತು ಅಂದರೆ ಅಲ್ಲಿ ರಕ್ತ ಆಗೋಯ್ತು ಅಲ್ಲಿ ಅದು ಒಳಗಡೆ ಇರೋದಕ್ಕೆ ಏನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಅದರ ಅವಾಗ ಕಪ್ಪೆಗಳು ಇರೋಕ್ಕೆ ಸದ್ಯನ ನೀರಲ್ಲಿ ಗಲೀಜಾಗಿದ್ರೆ ಅದೆಲ್ಲ ಆಯಿತು ಹೊರಗಡೆ ಬರೋಕ್ಕೆ ಶುರು ಆಗ್ಬಿಡ್ತು ಅಲ್ಲವರಾ ಅದು ವ್ಯವಸ್ಥೆ ಮಾಡಿದ್ದೆ ಐಗೊಬ್ ದೇಶಕ್ಕೆ ಕಪ್ಪೆ ಅಂತಂದರೆ ಆ್ಯಕ್ಚುಲಿ ಅವ್ರಿಗೆ ಅವ್ರ ದೇವ್ರ ಥರ ಅವ್ರು ಏನು ಮಾಡೋರು ಈ ಕಪ್ಪೆಗಳನ್ನ ಏನು ಮಾಡೋರಂತೆ ಅವರು ದೇವ್ರ ಥರ ಏನು ಮಾಡೋರು ಆರಾಧನೆ ಮಾಡೋರಂತೆ ಅಲ್ವರಾ ಸೊ ಅದಕ್ಕೆ ಅವ್ರಿಗೆ ಈ ಕಪ್ಪೆಗಳನ್ನ ಹೊರಗಡೆ ಬರೆಯಿದ ತಕ್ಷಣ ಅದನ್ನ ಕಂಟ್ರೋಲ್ ಮಾಡೋಕೇನಾಗಿಲ್ಲ ಅದನ್ನಾಗಿಲ್ಲ ಅಲ್ವರಾ ಸೊ ಏನಾಯ್ತು ಅಂದರೆ ಅವ್ರನ್ನ ಸಾಯಿಸಂಗೂ ಇಲ್ಲ ಬಿಡಂಗೂ ಇಲ್ಲ ಇದರಿಂದ ನೆಕ್ಸ್ಟ್ ಏನಾಯ್ತು ಅಂದರೆ ಏನಾಯ್ತು ಬರೋದಕ್ಕೆ ಶುರು ಆಯ್ತು ಈ ರೀತಿ ಏನಾಯ್ತು ಒಂದೇ ಕನೆಕ್ಟೆಡ್ ಕನೆಕ್ಟೆಡ್ ಆಗಿ ನೀತಿಗನುಸಾರವಾಗಿ ದೇವರೇ ಏನ್ ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಮಾಡಿದ್ದಲ್ಲಿ ಅಲ್ಲಿ ಮಾಡಿದ್ದು ಅದಕ್ಕೆ ನೋಡ್ಬೇಕಾರೆ ಏನ್ರೀ ನೀರು ವಿಭಾಗಿಸಿಲ್ಲ ಸಡನ್ ಆಗಿ ಅದರ ಏನ್ ಮೂಡನ ದಿಕ್ಕಿಂದ ಏನ್ ಸುಂಟ್ರ ಗಾಳಿ ಏನಂತೆ ಬಂದಂತೆ ಆಮೇಲೆ ನೆಕ್ಸ್ಟ್ ಏನಂತ ಇಷ್ಟ ನಂಗೆ ಓದಿಷ್ಟ ಕಂಟಿನ್ಯೂ ಮಾಡಿ ನೀರು ಒಂದು ಕಡೆಯಿಂದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು ನೀರು ವಿಭಾಗವಾಯಿತು ವಿಭಾಗವಾಯಿತು ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು ನೀರು ಅವರ ಎಡಬಲ ಗಡಗಳಲ್ಲಿ ಗೋಡೆಯಂತೆ ನಿಂತಿತ್ತು ವೆರಿ ಗುಡ್ ನೋಡ್ರ ಆ ಕಡೆ ಈ ಕಡೆ ಏನಾಯ್ತಂತೆ ಗೋಡೆ ತರ ಆ ಕಡೆ ಈ ಕಡೆ ಗೋಡೆ ತರ ನಿಂತ್ಕೊಳ್ಳ ಸದ್ಯ ಹ ಇವಾಗ ಆ ಕಡೆ ಈ ಕಡೆ ಗೋಡೆ ತರ ನಿಂತ್ಕೊಬೇಕು ಅಂತಂದ್ರೆ ಏನಾಗಿರ್ಬೇಕು ಹಾ ನೀರು ಐಸ್ ದರ ಗಡ್ಡೆಯಾಗಿ ಏನಾಗ್ ಮಾಡ್ಕೋ ಕಟ್ಕೊಂಡಿರ್ಬೇಕು ಅದರ ಸೊ ಇದು ಹೆಂಗಪ್ಪ ಆಯ್ತು ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಜೋರಿಗೆ ಬಿರ್ಗಾಳಿ ಬೀಸಿದ ತಕ್ಷಣ ಏನಾಗಿದೆ ಕಂಪ್ಲೀಟ್ ಆಗಿ ಆ ಕಡೆ ಈ ಕಡೆ ನೀರು ಅಲ್ಲವರಾ ಅದು ಹಿಂಗೆ ಬೀಸಿದ ತಕ್ಷಣ ಏನು ಆ ಕಡೆ ಈ ಕಡೆ ಏನೋ ಥರ ನಿಂತ್ಕೊಂಡ್ಬಿಡಿದೆ ಒಂದು ಗ್ಲಾಸ್ ಟನಲ್ ಥರ ಕ್ರಿಯೇಟ್ ಮಾಡಿ ಏನು ಮಾಡೋರು ಇಸ್ರಾಯಲ್ ಜನಗಳು ಹೋಗೋರೆ ಅದರ ಅದ್ಕೆ ಅಂತೀನಿ ಇವಾಗ ಇಸ್ರಾಯಲ್ ಜನಗಳು ಹೋಗ್ಬೇಕಾರೆ ಏನು ತೊಂದರೆ ಆಗಿಲ್ಲ ನೋಡ್ರಿ ಆಮೇಲೆ ಏನಾಯ್ತು ಅಂತ ನೋಡ್ತೀನಿ ಅಂತಂದ್ರೆ ಐಗುಪ್ ದೇಸ್ಥರು ಹೋದ್ರಂತೆ ಐ ಗುಪ್ ಹೋಗಿದ ತಕ್ಷಣ ಏನಾಯ್ತು ಅಂದ್ರೆ ಆ ರಥಗಳಿಂದ ಹೋಗಿದ ತಕ್ಷಣ ಏನ್ರಿ ಅವರು ಸಮುದ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಹೆಂಗೆ ಸಿಕ್ಕಾಕೊಂಬಿಟ್ರು ಅಂತ ನೋಡ್ದಂದ್ರೆ ಇವಾಗ ಐಸ್ ಗಡ್ಡೆ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ತುಂಬ ಡೆಲಿಕೇಟ್ ಸಾಫ್ಟ್ ಆಗಿರ್ತಾರೆ ಅಲ್ವರ ಏನ್ರಿ ಅದ್ರಲ್ಲಿ ಹೆಂಗೆ ಹೋಗ್ಬೇಕು ತುಂಬಾ ಹಾಂ ಸದ್ದು ಮಾಡಿದಿರ ವೈಬ್ರೇಷನ್ಸ್ ಮಾಡಿದ್ರೆ ಹೋಗ್ಬೇಕು ಇವರು ರಥಗಳು ತೊಗೊಂಡು ಜೋರಕ್ಕೆ ಅಟ್ಟಿಸ್ಕೊಂಡು ಹೋಗಿದ ತಕ್ಷಣ ಆ ವೈಬ್ರೇಷನ್ ಏನ ಬಿಡ್ತಲ್ಲ ಎಲ್ಲ ಬಿದ್ದೋಗೋದಕ್ಕೆ ಆಯ್ತು ಇದು ನ್ಯಾಚುರಲ್ ಆಗಿ ಮಾಡಿರೋಂಥ ದೇವರೊಂದು ಫಿನಾಮಿನಾ ಅಲ್ವರ ಸೊ ಇದನ್ನ ದೇವ್ರು ಏನ್ ಮಾಡಿದ್ರೆ ತನ್ನ ಮಹಿಮೆಗಾಗಿ ಏನ್ ಮಾಡಿದಾರೆ ಅದನ್ನ ಅದನ್ನ ಉಪೇಕ್ಷವಾಗಿ ನೋಡ್ತಾ ಅದು ದೇವ್ರ ನೀತಿ ದೇವ್ರ ನೀತಿನ ಬಿಟ್ಟು ಏನ್ ಮಾಡಕ್ ಕೆಲಸಗಳನ್ನ ಮಾಡೋದಕ್ಕೆ ಏನ್ ಮಾಡೋದಿಲ್ಲ ಹೋಗೋದಿಲ್ಲ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಇವಾಗ ದೇವ್ರ ಆದಾಮ್ಗೆ ಹಣ್ಣ ತಿಂದ ತಕ್ಷಣ ದೇವ್ರಿಗೆ ಏನು ದೊಡ್ಡ ಮ್ಯಾಟ್ರ್ ಅಲ್ಲ ಬಿಡಿ ಇಡೀ ಸರ್ವಸ್ ಏನಂದ್ರೆ ಬ್ರಹ್ಮಾಂಡಕ್ಕೆ ಏನಾರ ಅಧಿಪತಿ ಆಗಿರೋ ದೇವ್ರಿಗೆ ಒಂದು ಹಣ್ಣು ತಿಂದಿರೋ ತಿಂದು ಹೋಗ್ಬಿಟ್ಟ ಅಂದ್ರೆ ಏನ್ ನಷ್ಟ ಏನಾಗಲ್ಲ ಆದ್ರೆ ಅದಲ್ಲೇನಪ್ಪ ನೋಡ್ತೇನೆ ದೇವರ ಒಂದು ನೀತಿ ಅಂದ್ರೆ ದೇವ್ರ ಏನೋ ಅವತ್ತು ಆದಾಮ್ನ ಏನಾಗ್ ಏನಾಗ್ಬಿಡಿರೋದು ಯಾರ ಮಾತ್ ಸತ್ಯ ಆಗ್ಬಿಡಿರ ಅವತ್ತೇತನ್ ಕರೆಕ್ಟ್ ನೋಡ್ರ ಸೇತಾನ್ ಮಾತ್ ಸತ್ಯ ಆಗ್ಬಿಡಿರೋದು ಅವಾಗ ಆದಾಮ್ಗೆ ನೆಕ್ಸ್ಟ್ ಏನಾಗಿರೋದು ದೇವ್ರ ಮೇಲೆ ಅಧಿಕವಾಗಿ ನೆಕ್ಸ್ಟ್ ಸೇತನ್ ಮಾತ್ ಮೇಲೆ ಏನಾಗಿರೋದ ನಂಬಿಕೆ ಆಗಿರೋದು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಆಮೇಲೆ ದೇವ್ರು ಸುಳ್ಳು ಅಂತ ಇನ್ನ ಅನೇಕ ಸುಳ್ಳು ಮೇಲೆ ಸುಳ್ಳು ಹೇಳ್ಬಿಟ್ಟು ದೇವ್ರ ಏನ್ ಮಾಡಿದ್ರು ಕಂಪ್ಲೀಟ್ ಆಗಿ ಅವ್ ಕ್ಯಾರೆಕ್ಟರ್ ಸ್ಪಾಯಿಲ್ ಮಾಡೋದು ಇನ್ನೇ ಸ್ಪಾಯಿಲ್ ಮಾಡೋನೆ ಆದ್ರೂ ಕೂಡ ಏನಾಗಿರೋದು ಅಲ್ಲೇ ಇನ್ಸ್ಟೆಂಟ್ ಆಗಿ ಅದನ್ನ ಅದಾಗಿರೋದು ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ನೀತಿನ ಮೀರ್ ಏನ್ ಹೋಗಲ್ಲ ಯಾವ ಕೆಲಸನೂ ಮಾಡೋದಕ್ಕೆ ಹೋಗಿಲ್ಲ ಅದರ ಆಮೇಲೆ ನೋಡಿ ಎರಡನೇ ಕೂಡ ಏನಪ್ಪ ಹೇಳ್ತಾರೆ ಅಂತಂದ್ರೆ ಏನ್ರಿ ದೇವರು ಜ್ಞಾನದಲ್ಲಿ ಏನಾಗಿದ್ರೆ ಅಷ್ಟು ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಏನ್ಮಾಡ್ತೀರ ನೋಡ್ತೀರಿ ಅದರ ದೇವ್ರ ಜ್ಞಾನದ ಬಗ್ಗೆ ಹೇಳ್ಬೇಕಾದ್ರೆ ಏನ್ರಿ ಅಪಾರವಾದಂತ ಏನ್ರಿ ಜ್ಞಾನ ಅದರ ಯೋಚನೆ ಮಾಡಿರ್ತೀನಿ ಇವತ್ತು ಏನ್ರಿ ಒಂದು ನೀರ್ನ ಪಂಪ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಮೋಟ್ರ್ ಬೇಕು ಅದರ ಮೋಟ್ರ್ ಇಲ್ದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಒಂದು ಹತ್ತು ಅಡಿ ಮೇಲೆ ಒಂದು ಇಪ್ಪತ್ತಡಿ ಮೇಲೆ ನೀವು ನೀರು ಪಂಪ್ ಮಾಡೋಕೆ ಆಯ್ತದ ಆಗಲ್ಲ ಬಾಯಿ ನಾನು ಊದ್ಬಿಟ್ಟು ಪಂಪ್ ಮಾಡ್ತೀರಾ ಆಗಲ್ಲ ಒಂದು ಚಿಕ್ಕ ಪೈಪಲ್ಲಿ ಏನು ಮಾಡ್ಬೋದು ಒಂದು ಬಕೆಟಿನ ಇನ್ನೊಂದು ಬಕಿಟ್ಗೆ ಹಾಕ್ಬೋದು ಕಾರಿಂದ ಪೆಟ್ರೋಲ್ ತೆಗಿಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ ಆದರೆ ಒಂದು ಟೆನ್ ಫಿಫ್ಟೀನ್ ಫೀಟಿಗೆ ನಾವು ವಿತೌಟ್ ಮೋಟ್ರ್ ನ್ಯಾಚುರಲ್ ಆಗಿ ಪಂಪ್ ಮಾಡೋಕ್ಕೆ ಸಾಧ್ಯನ ಅಂದರೆ ಇಟ್ ಈಸ್ ಐಲಿ ಇಂಪಾಸಿಬಲ್ ಆದರೆ ದೇವರು ಇದನ್ನ ಮಾಡೋರು ನೋಡಿರ್ತೀನಿ ಈಚ್ ಆ್ಯಂಡ್ ಎವ್ರಿ ಏನಂತ ಪ್ಲ್ಯಾಂಟ್ಸ್ ಈಚ್ ಆ್ಯಂಡ್ ಎವ್ರಿ ಟ್ರೀ ಎಲ್ಲಾದಲ್ಲಿ ಏನಾರ ದೇವರು ಆಟೋಮೆಟಿಕ್ ಒಂದು ಪಂಪಿಂಗ್ ಸಿಸ್ಟಮ್ ಏನು ಮಾಡೋರು ಈ ಟರ್ ನೋಡಿಂತೀನಿ ಆ ಗಿಡಗಳಿಗೆ ಬೇರುಗಳಿಗೆ ಏನು ಬ್ರೇನ್ಸ್ ಕೊಟ್ಟವ್ರು ನೋಡ್ರಿ ಅಂತೀನಿ ಅದರ ಅದ ಏನ್ ಮಾಡಬೇಕು ಉಡ್ಕೊಂಡು ಹೋಗ್ಬೇಕು ಅದಕ್ಕೆ ಜ್ಞಾನ ಬುದ್ಧಿ ತಿಳಿಕೆ ಕೊಟ್ಟವ್ರು ಯಾರಂತೆ ನೋಡ್ತೀರಿ ಏನು ರೀ ದೇವ್ರು ಏನು ಮಾಡಾರ ಅದನ್ನ ಕೊಟ್ಟವ್ರು ಅಂತೀರಿ ಅದೇನ್ ಮಾಡ್ತಾರೆ ನೀರು ವಾಸನೆಗೆ ಏನ್ ಮಾಡ್ತಾರಂಥದ್ದು ಅದರ ಅದಕ್ಕೆ ನಾವು ಎಷ್ಟೋ ಸೇ ನೋಡ್ತೀರಿ ಎಷ್ಟೋ ಗಿಡ ಮರಗಳೆಲ್ಲ ಒಣಗೋಗಿರ್ತವೆ ಅಲ್ವರ ಎಲ್ಲ ಬಾಡೋಗಿರ್ತದೆ ಆದರೆ ನೀರಿನ ವಾಸನೆ ನೋಡಿದ ತಕ್ಷಣ ಅವೇನ ಬಿಡ್ತವೆ ಚಿಗುರು ಬಿಡ್ತವೆ ಅಲ್ವರಾ ಸೊ ಇದು ರೀ ಗಾಡ್ಸ್ ಗ್ರೇಸ್ ಅದರ ನೋಡಿ ನೀವು ಫಿಲ್ಟರ್ ನೀರು ಎತ್ಕೊಂಡ್ಬಿಟ್ಟು ಹಂಗೆ ಅಷ್ಟೆಮ್ಮ ಮುಖಾಂತರ ಗಿಡಗಳಿಗೆ ಹೋಗಿ ರಂಬೆಬೆಳಗ್ ಹೋಗಿ ಏನಂತಾರೆ ಹಣ್ಣು ಕಾಯಿ ಪಲ್ಯಗಳಲ್ಲಿ ಮಾಡ್ತಾರೆ ಇದು ಕೊಡ್ತಾರೆ ಅಂದ್ರೆ ಎಂಥ ದೇವ್ರ ಜ್ಞಾನ ಅದರ ಸೊ ಮನುಷ್ಯ ಏನೆಲ್ಲ ಏನು ಮಾಡ್ತಾನೆ ಇನ್ವೆಂಟ್ ಮಾಡಿ ಏನು ಮಾಡ್ತಾರೆ ಒಂದೊಂದೇ ಒಂದೊಂದೇ ಅವನು ಎಲ್ಲ ದೇವ್ರ ಸೃಷ್ಟಿಗಳನ್ನ ಡೂಪ್ಲಿಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಎಷ್ಟೋ ವಿಚಾರಗಳು ನ್ಯಾಚುರಲ್ ಆಗಿ ದೇವ ಸೃಷ್ಟಿ ಮಾಡಿರೋದನ್ನ ಮನುಷ್ಯ ಇವತ್ತು ಎಷ್ಟೇ ಜ್ಞಾನ ಇರಲಿ ಎಂಥ ಇಂಟೆಲಿಜೆನ್ಸ್ ಇರಲಿ ಅದನ್ನು ಡೂಪ್ಲಿಕೇಟ್ ಮಾಡೋಕ್ಕೇನಿಲ್ಲ ಅವ್ನು ಕೇಳಿ ಸಾಧ್ಯ ಇಲ್ಲ ಅದರ ಸೊ ಇದು ಏನ್ರಿ ದೇವ್ರ ಜ್ಞಾನ ಅದೇತ್ರ ನೋಡ್ಬೇಕ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೂರನೇನು ದೇವರ ಪ್ರೀತಿ ಅದರ ಏನಪ್ಪಾ ದೇವ್ರ ಪ್ರೀತಿ ಅಂತಂದ್ರೆ ನೋಡಿ ಇವಾಗ ದೇವ್ರ ಮನುಷ್ಯನ ಕೈ ಬಿಟ್ಬಿಡೋಯ್ತು ಸರ್ವನಾ ಸರ್ವನಾಶ ಆಗ್ಬಿಡು ಮನಸ್ಸಿಗೆ ಟಕ್ಕಂತೆ ಕೈ ಬಿಟ್ಟು ಏನ್ರಿ ಹೋಗ್ಬಿಡೋ ಅಂತ ಹೇಳ್ಬೋಯ್ತು ಸಾ ಪಾಪದ ಸಂಬಳ ಮರಣ ಇನ್ನ ಮನುಷ್ಯನ ಕಡೆ ದಿಕ್ಕಿತ್ತ ತಿರ್ಸಿ ಅವನ ನೋಡಿ ಅವನ ಕಾಪಾಡೋಂಥ ಅವಶ್ಯಕತೆ ಇರಲಿಲ್ಲ ದೇವ್ರು ನೋಡಿ ಅದವನ ಪಾಪ ಮಾಡಿದ ತಕ್ಷಣ ಏನು ಮಾಡಿದ್ರು ಅವನ್ನ ಬೆತ್ತಲೆಗೇ ಮಾಡ್ಲಾ ಈಡೇನು ತೋಟದಿಂದ ಕಳಿಸ್ತಿಲ್ಲ ಅದಾರ ಅವನು ತನ್ನ ಒಂದು ವಸ್ತ್ರನ ಐ ಮೀನ್ ಅವ್ನ ಮನಾನ ಏನು ಮಾಡ್ದಂದ್ರೆ ಒಂದು ಎಲೆನ ಹಾಕ್ಕೊಂಡು ಏನು ಮಾಡ್ದ ಅವನು ಮುಚ್ಕೊಂಡಿದ್ದ ಅದವರ ಅದಕ್ಕೆ ದೇವ್ರು ಏನು ಮಾಡ್ತಾರೆ ಒಂದು ಚರ್ಮದ ಹೊದಿಕೆ ಏನು ಮಾಡ್ತಾರೆ ದೇವ್ರು ಕೊಡ್ತಾರೆ ಅದ ದೇವ್ರು ಕೊಡೋದು ಅವಶ್ಯಕತೆ ಏನಿತ್ತು ಏನಿವೇ ಸಿನ್ನರು ದೇವರಿಂದ ದೂರ ಆಗಬೇಕು ನೀನು ಇದ್ರೆ ಏನೋ ಬಿಟ್ಟರೆ ಏನೋ ಹಾಳಾಗೋದು ದೇವ್ರ ಕೈ ಬಿಟ್ಬಿಡೋತಲ್ಲ ಬಿಟ್ರಾ ದೇವ್ರೇನು ಮಾಡಲ ಅದನ್ನ ಬಿಡಲಿಲ್ಲ ತನ್ನ ಒಂದು ಪ್ರೀತಿ ಏನು ಮಾಡೋರು ಅಲ್ಲಿ ಅದೇ ನೋಡ್ಸೋರಿ ಅಲ್ಲದರ ಆಮೇಲೆ ಈಡಂತು ಹೊರಗಡೆ ಕೂಡ ಕಳಿಸ್ಬೇಕಾರೆ ಏನು ರೀ ಅವ್ನಿಗೆ ಜ್ಞಾನ ಕೊಟ್ಟಿದ್ರು ವ್ಯವಸಾಯ ಮಾಡಿ ಅದರ ಏನು ರೀ ನೀನು ಕೈ ಕೆಲಸ ಮಾಡಿ ದೇವ್ರು ಸುರಿಸಿ ಏನು ಮಾಡ್ರಿ ನೀನು ಹಾಂ ನೀನು ಹುಟ್ಟು ಒಳಿನ ತಿನ್ನು ಅಂತಂದ್ಬಿಟ್ಟು ಇದಕ್ಕೆ ಟ್ರೈನಿಂಗ್ ಫಸ್ಟೇ ಏನು ಮಾಡೋ ದೇವರು ಏನು ಆರಾಮಾಗ ಈಡಂತ ತೋಟದಲ್ಲಿ ಏನು ಮಾಡೋರು ಅವ್ರಿಗೆ ಕೊಟ್ಟ ನೋಡಿರ್ತೀನಿ ದೇವ್ರು ಏನು ಜ್ಞಾನ ನೋಡ್ರಿ ಇಂತೀನಿ ಅದರ ಫಸ್ಟ್ ಏನು ಮಾಡೋರು ಪ್ರಿಪ್ರೇಷನ್ ಮಾಡ್ತಾವ್ರೆ ಏನಕ್ಕೆ ನೆಕ್ಸ್ಟ್ ಬರೋಂಥ ಕೆಲ್ಸಕ್ಕೆ ನೀನಾಗಿರ್ಬೇಕು ಕೇಪಬಲ್ ಆಗಿರಬೇಕು ಅದನ್ನ ಮಾಡಕ್ಕೆ ನೀನಾಗಿರೋ ಸಾಮರ್ಥ್ಯ ಒಳ್ಳವನಾಗಿರ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನೋಡ್ರಿ ಇಂತೀನಿ ಕಾಯಿನಗೆ ದೇವ್ರು ಶಾಪ ಕೊಡ್ತಾರೆ ಟೈನ್ ಹೋಪ ಕೇಳ್ಬಿಡ್ತಾನೆ ಅಯ್ಯೋ ದೇವ್ರ ನೀನ್ ಕೊಡ್ತಾರೆ ಶಾಪ ತುಂಬಾ ಜಾಸ್ತಿ ಇದೆ ಅಂತ ಆಗಲ್ಲ ಅನ್ಬಿಟ್ಟು ಅವಾಗ ಮಾಡ್ತಾರೆ ಏನ್ ಮಾಡ್ತಾರ್ಮೇಲೆ ಕೃಪೆನೇನ್ ಮಾಡ್ತಾರೆ ನೋಡ್ತಾರೆ ಕನಿಕರ ಏನ್ ಮಾಡ್ತಾರೆ ನೋಡುತ್ತಾರೆ ಅಲ್ದರ ಇದು ದೇವರ ಪ್ರೀತಿ ಅಲ್ದಾರ ಅದಕ್ಕೆ ಬೈಬಲ್ ನೋಡ್ಬೇಕು ಹೇಳ್ತಾರಲ್ಲ ದೇವ್ರು ಏನ್ರಿ ಯಾ ಹೇಗಪ್ಪ ಐತಾರಂದ್ರೆ ಒಳ್ಳೆಯವ್ರ ಮೇಲೂ ಕೆಟ್ಟವ್ರ ಮೇಲೂ ಮೇಲೆ ಏನ್ ಮಾಡ್ತಾರಂತೆ ದೇವ್ರ ಮಳೆನ ಬರ ಮಾಡ್ತಾರಂತೆ ಅಲ್ದಾರ ಹಂಗಾರ ಇದು ದೇವ್ರ ಒಂದು ಅತಿಶಯವಾದಂತ ಒಂದು ಗುಣ ಏನಪ್ಪಾ ಅಂದ್ರೆ ಪ್ರೀತಿ ಇವಾಗ ನೋಡಿ ಇವತ್ ನಾವೆಲ್ಲ ಸತ್ಯಕ್ ಬಂದಿದ್ದೀರಲ್ಲ ಏನ್ ಬಂದಿದಿರಿ ಯಾವ ಯಾವ ಗುಣ ನೋಡ್ಬಿಟ್ಟು ದೇವ್ರದ್ ಯಾವ ಗುಣ ನೋಡ್ಕೊಂಡ್ ಬಂದಿದಿರಿ ಹ ಶಮಿಸೋರ್ರೆ ಆಮೇಲೆ ಅನುಕೂಲಕ್ಕೆ ಏನ್ ಮಾಡೋ ಪ್ಲಾನ್ ಎಲ್ಲಾ ಏನ್ ಬರ್ತಾರೆ ಅಂತ ಹೇಳ್ಬೇಕ್ರೆ ಅದೇ ಗಾಡ್ಸ್ ಪ್ರೀತಿ ಏನಪ್ಪಾ ದೇವ್ರ್ ಇಷ್ಟೆಲ್ಲ ಮಾಡೋರೆ ಸತ್ತವರ್ದಲ್ಲ ಎಬ್ಬಿಸ್ತಾರ ಅಂತ ಅಂದ್ಬಿಟ್ಟು ಆ ಒಂದು ಸಂತೋಷ ಸುದ್ದಿ ನಮ್ಗೆ ಹೆಂಗಿದೆ ಅಲ್ಲರ ದೇವರ ಪ್ರೀತಿ ನಿಮ್ ಮಾಡ್ತಾರೆ ಎತ್ತೇಳ್ತಾರೆ ಅದಕ್ಕೆ ನೋಡಬೇಕ್ರೆ ಈ ಪ್ರೀತಿ ನಮ್ನೇನು ಮಾಡ್ತಾ ಅಟ್ರಾಕ್ಟ್ ಮಾಡ್ತು ಅಲ್ಲರ ಆಮೇಲೆ ಶಕ್ತಿ ಅದರ ದೇವ್ರ ಶಕ್ತಿ ಹೇಳ್ಬೇಕಾ ಆ ಮಾಡಿರೋ ಒಂದೊಂದು ಸೃಷ್ಟಿಗಳು ಏನ್ರೀ ಎಲ್ಲ ಆತಂದೆ ಅದರ ಆತ ನುಡಿದವೋ ಏನಾಯ್ತು ತಕ್ಕಂತೆಲ್ಲ ನಿಂತವು ಅದರ ಯೋಚನೆ ಮಾಡ್ತೀನಿ ದೇವ್ರ ಒಂದು ಶಕ್ತಿ ಅದರ ಕೆಲವೊಂದು ಸತಿ ದೇವ್ರ ಶಕ್ತಿ ರಿಲೈಸ್ ಮಾಡ್ಕೊಬೇಕು ನಮ್ಗೆ ಕಾಯಿಲೆ ಬಿಡಬೇಕು ಅದ್ರ ಹುಷಾರಿಲ್ಲದಿರ ಹಾಸ್ಪಿಟಲಲ್ಲಿ ಬಿತ್ಕೊಂಡಿದ್ರೆ ನಮ್ಗೆ ಏನಾಗ್ತಾರೆ ಅವಾಗ ದೇವ್ರ ವ್ಯಾಲ್ಯೂ ಗೊತ್ತಾಗ್ತಾರೆ ದೇವ್ರ ಶಕ್ತಿ ಎಷ್ಟು ಅಂತ ಅಲ್ವರ ತಿನ್ನ ಅಂಥದ್ದು ಸ್ವಲ್ಪ ಆಹಾರ ತಿಂತೀರಿ ಏನು ತಿಂತೀರಿ ಹೇಳಿ ಹಾಂ ಸ್ವಲ್ಪ ಅನ್ನ ಸಾಂಬಾರು ಏನೋ ಸ್ವಲ್ಪ ಇಷ್ಟು ಮೊಸರು ಅದು ಇದು ತಿನ್ಕೊಂತೀರಿ ಆಳಮೂಳು ಅಲ್ವರ ಆ ತಿನ್ನೋದ್ರಲ್ಲೇ ನಮ್ಗೆ ಏನು ಮಾಡ್ತಾರೆ ದೇವ್ರು ಏನು ಸ್ಟ್ರೆಂತ್ ಕೊಡ್ತಾರೆ ನೋಡಿ ಅದರ ಮನುಷ್ಯ ಏನು ಮಾಡ್ಬೋದು ತನ್ನ ಒಂದು ಏನ್ರಿ ಶಕ್ತಿಯಿಂದ ಜ್ಞಾನ ಬುದ್ಧಿ ತಿಳಿವಳ್ಕೊಂಡು ಏನು ಮಾಡುದು ಎಷ್ಟೋ ಕೆಲಸಗಳನ್ನ ಏನು ಮಾಡ್ತಾರೆ ದೇವ್ರ ಸಾಮರ್ಥ್ಯನ ಕೊಡ್ತಾರೆ ನೋಡಿ ಇವೆಲ್ಲ ಗುಣಗಳು ಹೆಂಗಪ್ಪ ಇದೆ ಅಂತ ನೋಡ್ತೀರಿ ಅಂತಂದ್ರೆ ಒಂದೇ ದೇಹಕ್ಕೆ ನಾಲ್ಕು ತಲೆಗಳ ತರ ಐತೆ ಅಂದ್ರೆ ಒಂದು ಬಿಟ್ಟು ಒಂದೇನ್ ಮಾಡೋದಿಲ್ಲ ಕೆಲಸ ಮಾಡೋದಿಲ್ಲ ಸಿಂಕ್ರೋನೈಸ್ ಆಗೇ ಹಾರ್ಮೋನಿಯಸ್ ಆಗಿ ಏನ್ ಮಾಡೋದು ಕ್ಲೀನ್ ಆಗಿ ಎಲ್ಲರೂ ಕೆಲಸ ಮಾಡೋದು ಅಲ್ಲಾರ ಅಯ್ಯೋ ಪ್ರೀತಿ ಓ ಸರಿ ಬಿಟ್ಬಿಡು ಅಯ್ಯೋ ಆದಾಮ್ ತಾನೇ ಹೋದ್ರೋಯ್ತನ ಬಿಟ್ಬಿಡು ಅಂತ ದೇವ್ರು ಬಿಡ್ಲಿಲ್ಲ ಏನ್ ಮಾಡೋದ್ರ ಅದಕ್ಕೆ ಅದಿಗೆ ನೀತಿ ಸಂಬಂಧವಾಗಿ ಶಿಕ್ಷೆ ಕೊಟ್ರು ಅದೇ ತರ ಜ್ಞಾನ ಏನ್ ಮಾಡೋದು ದೇವ್ರು ಉಪ್ಯೋಗಿಸಿದ್ರು ಅವ್ನು ಬೆತ್ತಲ ಕಳ್ಸೋದ್ ಬೇಡ ಅವನಿಗೆ ಸ್ವಲ್ಪ ಗೌರವ ಕೊಡೋಣ ಅಲ್ವಾ ಅವನು ಬೇಕು ಅಂತ ಮಾಡಿಲ್ಲ ತಿಳಿದ್ರೆ ಏನ್ ಮಾಡ್ಬಿಟ್ಟಾನೆ ಮಾಡ್ಬಿಟ್ಟೆ ಅವನು ಅನ್ಭವ್ಸ್ಲಿ ಅದರ ಏನು ಮಾಡೋಣ ಒಂದು ಕೃಪೆ ಕೊಡೋಣ ದಯ ಕೊಡೋಣ ದೇವ್ರ ಶಕ್ತಿ ಕೂಡ ಏನು ಮಾಡೋದು ದೇವ್ರ ಅವ್ನಿಗೆ ನೋಡಿಸಿದ್ರು ಅಲ್ವರ ಸೊ ಈ ರೀತಿ ನೋಡ್ಬೇಕ್ರೆ ದೇವ್ರ ಗುಣಗಳೆಲ್ಲ ಒಂದು ಬಿಟ್ಟು ಒಂದು ಏನ್ ಮಾಡಕ್ ಹೋಗಲ್ಲ ಕೆಲಸಗಳನ್ನ ಮಾಡೋದಿಕ್ ಹೋಗಲ್ಲ ಎಲ್ಲ ಒಟ್ಟಿಗೆ ಏನು ಮಾಡೋದು ಆತನ ಕೆಲಸಗಳನ್ನ ಏನು ಮಾಡೋದವ್ರು ಅವರು ಮಾಡೋದಂತ ನೋಡ್ತೀರಿ ಅದ್ರ ಈ ತರ ಇವಾಗ ನಮ್ಮ ಜೀವಿತದಲ್ಲಿ ತೊಳೀನ್ತೀನಿ ಇವಾಗ ದೇವರು ಎಂತಾರೆ ಸರ್ವಶಕ್ತಿಯಾಗಿರೋದೇ ನೋಡ್ತೀರಿ ಅದರ ಅವ್ ಅವ್ರ ಕೈಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೂ ನಮ್ಮ ಜೀವಿತದಲ್ಲಿ ದೇವ್ರು ಏನ್ ಮಾಡಕೋಲ್ಲ ಕೆಲವು ವಿಚಾರಗಳನ್ನ ತಡೆಯದಿಕ್ ಹೋಗಲ್ಲ ಕೆಲವು ವಿಚಾರಗಳೇನ್ ಮಾಡ್ತಾರೆ ಅನುಮತಿ ಕೊಡ್ತಾರೆ ಅದರ ಬಿಡ್ತಾರೆ ಅದ್ರಲ್ಲಿ ನಾವೇನ್ ಮಾಡಬೇಕು ಪಾಠಗಳನ್ನ ಕಲೀಲಿ ಅಂತ ಅಂದ್ಬಿಟ್ಟು ಅಲ್ಲರ ದೇವ್ರನ್ನ ಕೈ ಬಿಟ್ಬಿಡ್ತಾರೆ ಅಂತಲ್ಲ ನಮ್ಗೆ ಅನ್ಸ್ಬಿಡ್ತಾರೆ ಕೈ ಬಿಟ್ಬಿಟ್ರ ಅಂತಂದ್ಬಿಟ್ಟು ಅದ್ರ ದೇವರ ಜ್ಞಾನ ಏನಾಗಿರ್ತಾರೆ ಅದೇ ಅದರಲ್ಲಿ ಅಡಗಿಡ್ತಾರೆ ಅಲ್ಲಾರ ನೋಡಿ ಒಂದು ಇಸ್ರೇಲ್ ಜನಗಳ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಾಕ್ಯ ಹೇಳ್ತಾರೆ ದೇವರು ಇಸ್ರೇಲ್ ಜನಗಳನ್ನ ಐಗೋಪ್ ದೇಶನ ಹೆಂಗ್ ಬಿಡುಗಡೆ ಮಾಡ್ಕೊಂಡ್ರು ಅಂತಂದ್ರೆ ಹದ್ದು ತನ್ನ ಮಕ್ಕಳನ್ನ ಮಾಡೋ ಮಾಡತರ ಬಿಡ್ಸ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ ನೋಡಿ ವಾಕ್ಯ ಎಲ್ಲಿ ಬರ್ತಾ ನೋಡಿ ಕಾಂಡದಲ್ಲಿ ಬರ್ತಾರ ನೋಡ್ರಿ ಅದೇನ್ ಹೇಳಿದ್ದು ಹದ್ದು ತನ್ನ ಮಕ್ಳುಗಳನ್ನ ರೆಕ್ಕೆ ಕಡೆ ಇಟ್ಟು ಕಾಪಾಡೋ ರೀತಿಯಲ್ಲಿ ನಾನ್ ನಿಮ್ಗೆ ಏನ್ ಕಾಪಾಡಿದಿನಿ ಅಂತ ಅಂತಂದ್ಬಿಟ್ಟು ಧರ್ಮೋಪದೇಶ ನೋಡಿ ಮೂವತ್ತೆರಡರಲ್ಲಿ ಧರ್ಮೋಪದೇಶ ಕಾಂಡ ಮೂವತ್ತೆರಡು ಹತ್ತು ಮತ್ತು ಹನ್ನೊಂದು ಆತನು ಅವರ ಶೂನ್ಯವು ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಕರೆಕ್ಟ್ ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾ ಆತುಕೊಂಡಿದ್ದು ಯಾವ ಅನ್ಯ ದೇವರಾದರೂ ಅಲ್ಲ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು ಹೇಳ್ತಾರೆ ಅಂದ್ರೆ ಒಂದು ಹದ್ದಿನ ಬಗ್ಗೆ ಏನು ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ನೋಡಿದ್ರ ಹಾಂ ಹನ್ನೊಂದನೇ ಬಗ್ಗೆ ಏನು ಹೇಳ್ತಾರೆ ಹದ್ದು ತನ್ನ ಏನು ರೀ ಮರಿಗಳನ್ನು ಗೂಡಿನ ಏನು ಮಾಡ್ತಾರಂತೆ ಓಡಿಸ್ಬಿಡ್ತಾರಲ್ಲ ಆ ಥರ ದೇವ್ರ ಏನು ಮಾಡ್ದಾರಂದ್ರೆ ಇಜ್ರೇಲ್ ಜನಗಳನ್ನ ಓಡಿಸ್ತೆ ಆಮೇಲೆ ಹದ್ದು ಬಂದು ಏನು ಮಾಡ್ತಾಯಿದ್ದ ಮಗನ್ನ ಮಕ್ಳುಗಳನ್ನ ಹಾಂ ಕಾ ಬಳಿಯಲ್ಲಿ ಆಡಾಡ್ತಿರ್ತಾರೆ ಕಾಪಾಡ್ತಾರೆ ಅಂತ ಹೇಳ್ತಾರೆ ಇದು ಏನಪ್ಪಾ ಅಂತಂದರೆ ಇದು ಆ್ಯಕ್ಚುಲಿ ಹದ್ದು ಹೈಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಇದೆಲ್ಲರ ಗೂಡು ಮಾಡಿದ್ರೆ ತುಂಬ ಎತ್ತರವಾದ ಸ್ಥಳದಲ್ಲಿ ನೋಡ್ರಿ ಗೂಡ್ ಗೂಡು ಮಾಡ್ತಾರೆ ರೀ ಎಲ್ಲರ ಹದ್ದು ಹತ್ರಕ್ಕೆ ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅಷ್ಟು ಡೇಂಜರು ಅದರ ಆಮೇಲೆ ಅದು ಮಕ್ಳುಗಳನ್ನ ಸರಿಯಾಗಿ ಏನು ಮಾಡ್ತಾರೆ ಕಾಪಾಡ್ತಾರೆ ಚೆನ್ನಾಗಿ ಆಹಾರ ಕೊಟ್ಟೆ ಅದರ ಇವಾಗ ಮಕ್ಳು ಏನಾಗ್ಬಿಡ್ತಾರೆ ಅಂದರೆ ಚೆನ್ನಾಗಿ ಆ ಗೂಡಲ್ಲೇ ಬೆಳೆದು 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 ಏನಾಗ್ಬಿಡ್ತಾರೆ ಅದಕ್ಕೆ ಅಲ್ಲೇ ಕಂಫರ್ಟಬಲಾಗಿ ಇದ್ಬಿಡ್ತಾರೆ ಚೆನ್ನಾಗೈತೆ ಏನೂ ಮಣಂಗಿಲ್ಲ ಅದರ ಇರ್ತಾರೆ ರೆಕ್ಕೆಲ್ಲ ಬಿಚ್ಚಿ ಏನೇನು ಆರಾರಬೇಕು ಅದೇ ಆರಾರಲ್ಲ ಏಕೆಂದರೆ ಕಂಫರ್ಟಬಲ್ ಆಗಿದೆ ಅವರಮ್ಮ ಏನು ಮಾಡ್ತಾರೆ ಕರೆಕ್ಟಾಗಿ ಆಹಾರ ತಂದು ಇದ್ದಾರೆ ಹೊಟ್ಟೆ ತುಂಬ ತಿಂತಾಯಿರ್ತಾರೆ ಆ ಗೂಡು ಕೂಡ ಚೆನ್ನಾಗಿದೆ ಕಂಫರ್ಟಬಲಾಗಿ ಆರಾಮಾಗಿ ಮಲಗಿರ್ಬೋದು ಅಲ್ವಾ ಸೊ ಇವರ ಇವರಮ್ಮ ಏನು ಮಾಡ್ತಾರೆ ಅಂತಂದರೆ ಈ ಮಕ್ಳುಗಳಿಗೆ ಆಹಾರದನ್ನ ಏನು ಮಾಡಬೇಕು ಕಲ್ಸ್ಕೊಡ್ಬೇಕು ಹೆಂಗೆ ಕಲ್ಸೋದು ಅದರ ಅಲ್ಲಿ ಏನಾದ್ರು ಟ್ರೈನಿಂಗ್ ಸೆಂಟರ್ ಇದೆಯಾ ಅದು ಸ್ವಲ್ಪ ಟೆಂಪ್ರರಿಗೆ ಕಲ್ಸ್ಬಿಟ್ಟು ವಾಪಸ್ ಕರ್ಕೊಂಡು ಆಯ್ತಾರೆ ಅಂದ್ರೆ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಇವರಮ್ಮ ಏನು ಮಾಡ್ತಾರೆ ಫಸ್ಟು ಆ ನೆಸ್ಟ್ ಇದೆಯಲ್ಲ ಆ ಗೂಡನ್ನ ಅನ್ಕಂಫರ್ಟಬಲ್ ಮಾಡ್ತಾರೆ ಅಂತ ಹೇಗೆ ಅಂತಂದರೆ ಮುಳ್ಳುಗಳು ತನಿಖೋದು ಅದರ ಸ್ವಲ್ಪ ಏನಾಗಬೇಕು ಅದು ಅದು ಜಂಪ್ ಹಣಕ್ಕೆ ಕಲಿಬೇಕು ಆ ಗೂಡಿನ ಹೊರಗಡೆ ಬಡೋಕ್ಕೆ ಏನು ಮಾಡಬೇಕು ಅದನ್ನ ಕಲಿಬೇಕು ಅಂತ ಆ ಥರ ಏನು ಮಾಡ್ತಾರೆ ಮಾಡ್ತಾರಂತೆ ಅದು ಮಾಡ್ದವಾಗ ಏನಾಗ್ತದೆ ಅಂದರೆ ಆ ಗೂಡು ಬಿಟ್ಟು ಹೊರಗಡೆ ಬರ್ತದಂತೆ ಮರಿ ಹೊರಗಡೆ ಬಂದವಾಗ ಏನಾಗ್ತಾರೆ ಅಫ್ಕೋರ್ಸ್ ಅದು ಆರೋಗ ಗೊತ್ತಿಲ್ಲ ಹಳ್ಳ ಇದೆ ಏನಿದೆ ಈ ಇಲ್ಲಿ ಕಾಲಿಟ್ರೆ ಏನಾಯ್ತದ ಅದು ಎಕ್ಸ್ಪೀರಿಯನ್ಸೇ ಇಲ್ಲ ಏನು ಮಾಡ್ತಾರೆ ಆ ಗೂಡಲ್ಲಿ ಬಂದ್ಬಿಟ್ಟು ಹೊರಗೆ ಬರ್ತೀನಿ ಫಸ್ಟ್ ಕಾಲಿ ಹಂಗೇ ಜಾರೋಯ್ತದೆ ಹೋಗ್ತದೆ ತಬಕಂದ್ರೆ ಕೆಡೆ ಬಿಳೋಕೆ ಹೋಗ್ತದೆ ಅಂದ್ರೆ ಅವಾಗ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಇರೋಂಥ ಒಂದು ಮಸಲ್ಸ್ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂದರೆ ಇನ್ವಾಲೆಂಟ್ರಿ ಮಸಲ್ಸ್ ಅಂತ ಹೇಳ್ತಾರೆ ಅಂದರೆ ತಾವಾಗೆ ತಾವೇ ರೆಕ್ಕೆ ಬಡಿಯೋದಕ್ಕೆ ಏನು ಮಾಡ್ತಾರೆ ಅದು ಪ್ರಯತ್ನ ಮಾಡ್ತಾರೆ ಅಂದರೆ ಇವಾಗ ಇನ್ವಾಲಂಟ್ರಿ ಮಜಲ್ಸ್ ಅಂದರೆ ಏನಂದರೆ ಕೆಲವೊಂದು ಅಂಗಗಳು ನಮಗೆ ಟಕ್ ಟಕ್ಕಂತ ಏನಾಗ್ತದೆ ರಿಯಾಕ್ಟ್ ಆಗ್ತಾರೆ ಇವಾಗ ಎಕ್ಸಾಂಪಲು ಇವಾಗ ಏನಾರು ನಮ್ಮ ಕಣ್ಮುಂದೆ ಒಂದು ಸೊಳ್ಳೆ ಬಂತು ಅಂದರೆ ನಮ್ಗೆ ಆಕಸ್ಮಿಕವಾಗಿ ಚಕ್ಕಂತ ಬಂದ್ರೆ ನಮ್ಗೆ ಏನಾಗ್ತಾರೆ ಇನ್ಮೆಟ್ಟಿಗೆ ನಮ್ಮ ಅಂಗಗಳು ರಿಯಾಕ್ಟ್ ಆಗ್ತವೆ ಅಂದ್ರೆ ಹಿಂಗೆ ಟಕ್ಕಂತ ಹಿಂಗೆ ಓಡ್ತಾರೆ ಅದು ಹೇಳಿ ಕೇಳಿ ಬರೋಂಥದಲ್ಲ ಥಿಂಕ್ ಮಾಡಿ ಪ್ರೊಸೆಸ್ ಮಾಡಿ ಬರೋಂಥದ್ದಲ್ಲ ಸ್ಪಾಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಬರೋಂಥದ್ದು ಈ ತರ ಏನಾಗ್ತದಂದ್ರೆ ಆ ರೆಕ್ಕೆಗಳಿಗೆ ಕೊಟ್ಟರು ಅಂತ ದೇವರು ಅವಾಗ ಟಕ್ ಅಂತ ಏನು ಮಾಡ್ತಾರೆ ಅದು ಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾರಂತೆ ಟ್ರೈ ಮಾಡಿ ಸಕ್ಸಸ್ ಆದ್ರೆ ಗುಡ್ ಟ್ರೈ ಮಾಡಿ ಫೇಲಿಯರ್ ಆದಂದರೆ ಅವ್ರ ತಾಯಿ ಬಂದು ಇಮ್ಮೆಟ್ಟಿಗೆ ಏನು ಮಾಡ್ತಾರೆ ಅಂದ್ರೆ ಆ ಮಗನ ಎತ್ತಿ ಕಾಪಾಡಿ ವಾಪಸ್ ಹೊಣೆಗೆ ಮಾಡ್ತಾರೆ ಗುಡಿಗೆ ಬಿಡ್ತಂತೆ ಇದು ಟ್ರೈನಿಂಗ್ ಪ್ರೊಸೆಸ್ ಅಂದ್ರ ಅವ್ರು ಬೀಳ್ತಾ ಇರ್ಬೇಕಾರೆ ಪಕ್ಕದಲ್ಲೇ ನಿಂತ ಏನ್ ಮಾಡ್ತಾ ಇರ್ತಾರೆ ದೇವ್ರು ಹ ಅಲ್ರ ಕಾಯ್ತಾನೇ ಇರ್ತಾರಂತೆ ಇದೇ ತರ ಇಸ್ರೇಲ್ ಜನ್ಗಳಿಗೆ ದೇವ್ಕೊಂಡಂತ ಅನುಭವ ಇಸ್ರೇಲ್ಗಳು ಯೋಸಫನ್ ಕಾಲದಲ್ಲಿ ಏನಾಗ್ಬಿಟ್ರು ಐಗುಪ್ ದೇಶದಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ರು ಕಂಫರ್ಟಬಲ್ ಝೋನ್ ಅದರ ಏನೋ ಕುಂದು ಕೊರತೆ ಏನೋ ತೊಂದರೆ ಇಲ್ಲ ಅಲ್ಲ ಚೆನ್ನಾಗಿ ಆಹಾರ ಇದೆ ಫಾರೋ ಏನ್ ಮಾಡೋಣ ಗೋಶನ್ ನಗರನೇ ಕೊಟ್ಬಿಟ್ಟಿದಾನೆ ಎಲ್ಲಾ ಮೈಸಿಕೊಳ್ಳ್ರಿ ಅಂತ ಏನಾಗ್ಬಿಟ್ರು ಜನಸಂಖ್ಯೆ ಐಗುಪ್ ದೇಶದಕ್ಕಿನ್ನ ಇವ್ರ ಜನಸಂಖ್ಯೆನೇ ಆಗ್ಬಿಡ್ತು ಅದು ಜಾಸ್ತಿ ಆಯ್ತು ಸತ್ಯವಿದ್ದಲ್ಲಿ ನಾವೇನು ಮಾಡ್ತೀರಿ ಓದ್ತೀರಿ ಅದರ ಹಂಗಿರ್ಬೇಕಾದ್ರೆ ಇವರಿಗೆಲ್ಲ ಆರಾಮಾಗೋಯ್ತು ಅದಕ್ಕೆ ದೇವ್ರ ಅಬ್ರಾಮ ಮಾಡಿದ್ರೆ ವಾಗ್ದಾನ ನಾನು ಈ ಸ್ಥಳವನ್ನು ನೀಗೂ ನೀನು ಸಂತತಿಗೆ ಮಾಡ್ತೀನಿ ಶಾಶ್ವತವಾಗಿ ಕೊಡ್ತೀನಿ ಅಂಬ್ರಿ ಇವಾಗ ಇಸ್ರೋ ಕರಿಬೇಕು ಬರ್ತಾರಾ ಎಲ್ಲ ಕಂಫರ್ಟಬಲ್ ಆಗಿದೆ ಬರ್ತಾರ ಯಾರು ಬರ್ತಾರೆ ಇವಾಗ ವ್ಯವಸ್ಥೆ ಮಾಡಿ ನಮಗೆಲ್ಲ ಲಕ್ಷಾಂತರೂಪಾಯಿ ಕೋಟ್ಯಾಂತ್ ರೂಪಾಯಿ ಇದ್ರೆ ನಾವೆಲ್ಲ ಅಮೇರಿಕಲ್ಲಿ ಇದ್ರೆ ಇಂಡಿಯಾಗೆ ಬಂದೇ ಬರ್ತೀರಾ ಏ ಹೋಗಪ್ಪ ಯಾಕೆ ಬೇಕು ಈ ಒಂದು ಹುಡುಗಾಡಲ್ಲಿ ಅಲ್ಲಿ ಚೆನ್ನಾಗಿದೆ ವೆದರು ಎಷ್ಟು ಚೆನ್ನಾಗಿದೆ ನೀಟಾಗಿದೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರ ನೋಡಿ ಇದೇ ರೀತಿ ಏನು ಮಾಡೋರು ಇವಾಗ ಇಸ್ರೇಲ್ ಜನಗಳನ್ನ ಕರಿಬೇಕು ಹೆಂಗೆ ಕರಿಬೇಕು ಬರ್ರಪ್ಪ ಅಂದ್ರೆ ಬರ್ತಾರ ಇಲ್ಲ ಅದಕ್ಕೆ ಅವರಾಗೋರೇ ಅವ್ರ ಬಾಯಿನಲ್ಲಿ ಹೇಳ್ಬೇಕು ಯೋ ಕರ್ಕೊಂಡು ಕರ್ಕೊಂಡೋಗ್ಬಿಡು ಫಸ್ಟು ಅಂದ್ಬಿಟ್ಟು ಆ ಥರ ದೇವ್ರ ಏನು ಮಾಡೋದ್ರೆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂದ್ರೆ ಭಯಂಕರ ಹಿಂಸೆ ಭಯಂಕರ ವೇದನೆ ಭಯಂಕರ ತೊಂದರೆ ಬರೋ ಥರ ಏನು ಮಾಡಿದ್ರು ಮಾಡಿದ್ರು ಆ ಟಾರ್ಚರ್ ಅನ್ಭವಿಸಿ 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 ಏನಾಗ್ಬಿಡ್ತು ಅಂದ್ರೆ ಆ ಗೂಡು ಒಳಗೆ ಮುಳ್ಳಗೊಳ್ಳಿ ಇಟ್ಟಂಗೆ ಆಗ್ಬಿಡ್ತು ಎಲ್ಲ ಕುದಿಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು ಇಸ್ರೇಲ್ ಜನಗಳು ಕೊನೆಗೆ ದೇವತೆ ಹೆಂಗ್ ಕೇಳ್ಕೊಂಡ್ರು ಅಯ್ಯೋ ದೇವ್ರೇ ಫಸ್ಟ್ ಏನ್ ಮಾಡೋ ಬಿಡ್ಸು ಬಿಡ್ಸು ಅಂತ ಕಣ್ಣೀರಿಟ್ರು ಒಂದ್ ವರ್ಷ ಎರಡು ವರ್ಷ ಕಣ್ಣಿಟ್ರ ಇನ್ನೂರ ಹದಿನೈದು ವರ್ಷ ಏನ್ ಮಾಡೋ ಇವ್ರು ಕಣ್ಣೀರಿಟ್ಟವ್ರು ನೋಡ್ರಿ ಸತ್ಯವೈದಲ ಐತೆ ಯಾವಾಗ ಕೊನೆಗೆ ಏನ್ ಮಾಡುದು ಅವನ ಕಿವಿಗೆ ಬಿತ್ತು ಅಂತ ಹೇಳ್ತಾರೆ ಯಾಕೆ ಕಣ್ಣೀರ್ ಇಟ್ಟಿದ ತಕ್ಷಣ ಟಕ್ಕಂತ ಕೇಳ್ಬೋದಲ್ಲ ಒಂದ್ ನಾಲ್ಕೈದು ದಿನ ಒಂದ್ ವಾರ ಒಂದ್ ತಿಂಗಳಲ್ಲಿ ಕೇಳ್ಬೋದಲ್ಲ ಯಾಕೆ ಹೆಂಗಿರ್ಬೇಕು ಅಂತಂದ್ರೆ ಇನ್ನೊಂದ್ ಸತಿ ಬಿಟ್ರೆ ಈ ಕಡೆ ತಿರುಗು ಕೂಡ ನೋಡ್ಬೋದು ಆ ತರ ಇರ್ಬೇಕ್ರಿ ಏಟು ಅದನ್ನ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಐಗೋಪ್ ದೇಶಕ್ಕೆ ಈ ತರ ಈ ತರ ಏನ್ ಮಾಡ್ತಾರೆ ಬಿಡುಗಡೆ ಮಾಡ್ಕೊಂಡು ಟ್ರೈನಿಂಗ್ ಕೊಟ್ರು ಏನ್ ಟ್ರೈನಿಂಗ್ ಕೊಟ್ರು ನೋಡಿ ಅದಲ್ಲೂ ಕೂಡ ದೇವ್ರು ಬ್ಯೂಟಿಫುಲ್ ಪ್ಲಾನಿಂಗ್ ನೋಡ್ರಿ ದೇವ್ರ ಶಕ್ತಿ ಜ್ಞಾನ ಪ್ರೀತಿ ಎಲ್ಲ ಇದೆ ಐಗೋಪ್ ದೇಶದಲ್ಲಿ ಫಾರೋ ಏನ್ ಕೆಲಸ ಏನ್ ಕೆಲಸ ಮಾಡಸ್ತಾ ಇಸ್ರೇಜ್ ತರಕೆ ಮಾಡೋದು ಇಟ್ಟಿಗೆ ಮಾಡೋದು ಮನೆ ಕಟ್ಟೋದು ಪಟ್ಟಣಗಳನ್ನ ಕಟ್ಟೋದು ಇದು ಕೆಲಸಗಳನ್ನ ಏನ್ ಮಾಡೋಣ ಕೆಲಸ ಮಾಡ್ತಾನೆ ಆಕ್ಚುಲಿ ಇಸ್ರೇಲ್ ಇದು ಅನುಭವ ಇತ್ತು ಅಂದ್ರೆ ಅನುಭವನೇ ಇಲ್ಲ ಯಾಕೆ ಅಂದ್ರೆ ಇವರು ಮೂಲ ಪಿತೃಗಳಿಂದ ಅವ್ರು ಮಾಡಿದ ಕೆಲಸ ಬರೀ ಕುರಿ ಮೈಸಿದೆ ದನಗಳ ಮೈಸೂರು ಕುರಿಗಳ ಮೈಸೂರು ಇಷ್ಟೇ ಅಬ್ರಾಂ ಕಾಲ್ದಿನ ಅಷ್ಟೇ ಇದೇ ಬಂದಿದ್ದ ಅಭ್ಯಾಸ ಸರಿ ಇವಾಗ ದೇವರು ಯಾವ ಭೂಮಿನ ಕೊಡ್ತೀನಿ ಅಂತಂದ್ರು ಹಾಲು ಜೇನು ಅರಿ ಅಂತ ಭೂಮಿನ ಕೊಡ್ತೀನಿ ಅಂತಂದ್ರು ಅದರ ಅದು ನಿತ್ಯ ನಿವಾಸಿಗಾಗಿ ನಿಮಗೆ ಕೊಡ್ತೀನಿ ಅಂತಂದ್ರು ಅದರ ನೀವು ಏನಾಗಬೇಕು ಶಾಶ್ವತವಾಗಲು ವಾಸ ಮಾಡಬೇಕು ಅಂತಂದ್ರು ಇವಾಗ ಶಾಶ್ವತವಾಗಿ ವಾಸ ಮಾಡಬೇಕು ನೇಮ್ ಮೀನಿಂಗು ಅಂದ್ರೆ ಇನ್ ಡೈರೆಕ್ಟಾಗಿ ನಮ್ಮ ಭಾಷೆ ಅಂದ್ರೆ ನೋಡಪ್ಪ ಬಾಡಿಗೆ ಎಲ್ಲಾ ನೀವು ಸ್ವಂತ ಮನೆ ಕೊಡ್ತೀರಿ ಸ್ವಂತ ಮನೆ ನೀವು ಏನು ಮಾಡ್ಬೇಕು ಹಾಂ ವಾಸ ಮಾಡಬೇಕು ಅಂತ ಇವಾಗ ನೀವು ಹೇಳ್ರಿ ಸ್ವಂತ ಮನೇಲಿ ವಾಸ ಮಾಡ್ಬೇಕಂದ್ರೆ ಸ್ವಂತ ಮನೆ ಕಟ್ಟ ಕತ್ಲಿಸ್ ಏನಾಗಿರ್ಬೇಕು ಬುದ್ಧಿ ಬೇಕೋ ಇಲ್ವಾ ಜ್ಞಾನ ಬೇಕೋ ಇಲ್ಲವಾ ಅದನ್ನೇ ದೇವ್ರೇನ್ ಮಾಡಿದ್ರು ಐಗುಬ್ ದೇಶದಲ್ಲಿ ಇಟ್ಕೆ ಮಾಡೋದ್ ಮುಖಾಂತರ ಏನು ಕೊಟ್ಟರು ಇವಾಗ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ರು ಕೊಟ್ರು ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಮಾಡಿದ್ರು ಇಟ್ಕೆ ಹಿಂಗ್ತಾಯಿರ ತಯಾರಿಸೋದು ಫ್ರೀ ಟ್ರೈನಿಂಗ್ ನೋಡಿಂತೀನಿ ಇವ್ರಿಗೆ ಇವ್ರು ಇವ್ರಿಗೆ ಗೊತ್ತೇ ಇಲ್ಲ ಟೋಟಲಿಗೆ ಏನು ನಡೀತಾ ಇದೆ ದೇವ್ರ ಪ್ಲ್ಯಾನ್ ಏನಿದೆ ಅದ ದೇವ್ರೇಮ ಮಾಡ್ತಾರೆ ಆಗಿ ಕೆಲಸ ಮಾಡ್ತಾರೆ ನೋಡಿಂತೀನಿ ಅದರ ಏನು ಮಾಡಿದ್ರು ಒಳ್ಳೆ ಟ್ರೈನಿಂಗ್ ಕೊಟ್ಟರು ಚೆನ್ನಾಗಿ ಇಟಿಕೆ ಮಾಡೋರು ಇಟಿಕೆಯಿಂದ ಬಂಗ್ಲೂರಲ್ಲಿ ಕಟ್ಟರು ಬಿಲ್ಡಿಂಗಿಂದ ಕಟ್ಟರು ದೊಡ್ಡ ದೊಡ್ಡದು ಕಟ್ಟಿದ್ರು ಓಹೋ ಹಾಗಾರೆ ಕಟ್ಟಬೇಕು ಅಂದರೆ ಈ ಥರ ಎಲ್ಲ ಏನು ಬೇಕು ಐಟಮ್ಗಳು ಬೇಕು ಈ ಥರ ಎಲ್ಲ ರೆಡಿ ಆಗಬೇಕು ಅಂತ ಎಕ್ಸ್ಪರ್ಟ್ ಆಗಿಬಿಟ್ರು ಅವರೆಲ್ಲ ಅಲ್ದ ಇದೇ ಥರ ನೋಡಿಂತೀನಿ ನೆಕ್ಸ್ಟು ಮೋಸಸ್ನ ಏನು ಮಾಡೋದು ದೇವ್ರ ಸೆಲೆಕ್ಟ್ ಮಾಡಿದ್ರಪ್ಪ ಮೋಸಸ್ಸು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಇದ್ದರು ಅದರ ಫಸ್ಟು ನಲ್ವತ್ತು ವರ್ಷ ಏನಾದರು ಆ ಅರ್ಬನಲ್ಲಿ ಇದ್ರು ಗ್ರಾಂಡ್ ಆಗಿದ್ರು ಅದರ ಏನ್ರಿ ಆ ಆಮೇಲ್ ನಲವತ್ತ ವರ್ಷ ಎಲ್ಲಿ ಇದ್ರೋ ಏನ್ ಮಯಿಸ್ತಾ ಇದ್ದೀವಿ ಗುರಿ ಮಯಿಸ್ತಾ ಇದ್ರು ಇನ್ನು ನಲವತ್ತ ವರ್ಷ ಇಸ್ರೇಲ್ ಗಣ ಏನ್ ಮಾಡ್ತಾರೆ ಬಿಡುಗಡೆ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಈ ಏಯ್ಟಿ ಇಯರ್ಸ್ ಅಲ್ಲಿ ಮೋಸೆಗೆ ಸೂಪರ್ ಟ್ರೈನಿಂಗ್ ಕೊಟ್ರಿ ಫಸ್ಟ್ ಫಾರ್ಟಿ ಇಯರ್ಸ್ ಮೋಸಸ್ ಏನಪ್ಪ ಕಲ್ತಕೊಂಡ್ರು ಐಗೋಪ್ ದೇಶದಲ್ಲಿ ಇರ್ಬೇಕ್ರಿ ಏನ್ ಪಾಠ ಕಲ್ತ್ಕೊಂಡ್ರ ಅಲ್ಲಿ ಅಲ್ಲಿ ಭಾಷೆಗಳನ್ನು ಕಲ್ತ್ಕೊಂಡ್ರು ಅಲ್ಲಿ ಯಾವ ರೀತಿ ನಡೆಸಬೇಕು ಜನಾಂಗಗಳನ್ನ ಅನ್ನೋದನ್ನ ಕಲ್ಸ್ಕೊಂಡ್ರೊಬ್ರದ ರಾಜ ವಿದ್ಯೆಯನ್ನೆಲ್ಲ ಕಲ್ತ್ರು ಜ್ಞಾನವನ್ನ ಜನ ಬಗ್ಗೆ ಇಸ್ರಾಯೇಲಿಯರು ಯಾವ್ ರೀತಿಯಲ್ಲಿ ನರಳಾಟ ಅಲ್ಲಿ ಗುಲಾಮಗಿರಿಯಲ್ಲಿ ಯಾವ ರೀತಿ ನರಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವ್ರನ್ನ ಬಿಡುಗಡೆ ಯಾವ ರೀತಿ ಮಾಡ್ಬೇಕು ಅನ್ನೋ ಯೋಜನೆ ಕೂಡ ಅಲ್ಲಿ ತಿಳ್ಕೊಂಡು ಬಂದಿದ್ರು ವೆರಿ ಗುಡ್ ಹೋದ ನೋಡಿ ಅಪಸ್ಲು ಕೃತ್ಯಗಳು ಏಳು ಇಪ್ಪತ್ತೆರಡು ಓದಿ ಮೋಶಿಯ ಇಪ್ಪತ್ತೆರಡ್ರಿ ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿ ಸಮರ್ಥನಾದ ಮಾತುಗಳಲ್ಲಿ ಕಾರ್ಯಗಳಲ್ಲಿ ಸಕಾಲ ವಿದ್ಯೆಯಲ್ಲಿ ಯಾರ ವಿದ್ಯೆ ಐಗುಪ್ತ ದೇಶದ ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ರೀ ಅವನು ಅದರ ಮಾತುಗಳಲ್ಲಿ ತುರ್ಲ ಮಾತಲ್ಲ ಅವನು ಪಕ್ಕಾ ಮಾತಾಡಿದ್ರೆ ಮಾತ್ರ ಯಾರೋ ಮುನ್ನ ನಿಂತ್ಕೊಂಡ್ರಿ ಅಷ್ಟೊಳಗೆ ಏನ್ ಮಾಡ್ತಾರೆ ಜ್ಞಾನವಾಗಿ ಏನ್ ಮಾಡ್ತಾರೆ ಮಾತಾಡೋದಂತೆ ಎಷ್ಟೋ ರಾಜ್ಯಗಳನ್ನ ಸೋಲ್ಸಿರಂತವ್ರು ಇವ್ರೆನ್ ತಿಳ್ಕೊಂಡ್ಬಿಟ್ರು ಇವೆಲ್ಲ ಜ್ಞಾನ ಪಡೆದ ಏನ್ ಇಸ್ರೇಲ್ ಹೋಗ್ಬಿಟ್ಟು ಏನ್ ಮಾಡ್ ನಾನು ಇವಾಗ ಹೋಗ್ತಾರ ನೋಡಿ ಏನಾಯ್ತು ನೋಡಿ ಅದೆಲ್ಲ ಓದಿ ಹಂಗೆ ಓದ್ಕೊಂಬನಿ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಹ್ಮ್ ಅವನಿಗೆ ನಲ್ವತ್ತು ವರ್ಷ ವಯಸ್ಸು ತುಂಬುತ್ತಾ ಇರಲು ಇಸ್ರಾಯೇಲ್ ವಂಶಸ್ಥರಾದ ತನ್ನ ಸಹೋದರರನ್ನು ಹೋಗಿ ನೋಡಬೇಕೆಂಬ ಆಸೆಯು ಅವನ ಹೃದಯದಲ್ಲಿ ಹುಟ್ಟಿತು ಸ್ವಲ್ಪ ಆಸೆ ನಮ್ಮ ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮೊಯಿಗೆ ಮೊಯಿ ತೀರಿಸಿದನು ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು ಏನ್ ಮಾಡ್ಕೊಳ್ಳಿ ಹಾಗಾದ್ರೆ ಮೋಸಸ್ಗೆ ಚೆನ್ನಾಗ್ ಗೊತ್ತಿತ್ತು ಬಿಡುಗಡೆ ಮಾಡೋನ್ ಯಾರು ನಾನೇ ಅಂತ ಡೆಲಿವರ್ ಇವ್ರೆ ಅಂತ ಮುಟ್ಟು ಫಸ್ಟ್ ಏನಾಗಿದ್ ಗೊತ್ತಿತ್ತು ಯಾಕೆ ಆಲಯದಲ್ಲಿ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೆ ಯಾರೋ ಐ ಮೀನ್ ಅರಮನೆಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೆ ಯಾರು ಇವ್ರಿಗೆ ಅವ್ರ ಅಮ್ಮನೆ ಅವ್ರ ಅಮ್ಮನಿಗೆ ಮಗನ್ ಬಿಟ್ಬಿಡ್ತಾರ ಹ ಕಂದ್ರೆ ಬೆಳೆಸಿರೋದು ಇದಕ್ಕೆ ಈಗ ಹೇಳ್ತಾರೆ ಗೊತ್ತಾ ಅಯ್ಯೋ ನೀನು ಹೆಂಗೆ ಓದಬೇಕು ಹಿಂಗೆ ಓದ್ಬೇಕು ಫ್ಯೂಚರ್ ಹಿಂಗ ಅವ್ರ ಅಮ್ಮ ಹಿಂಗೆ ಬಿಡಿಸೋರ್ ಮಗನ ಫ್ಯೂಚರ್ ನೀ ಅವರಪ್ಪ ನಮ್ಮನೆಲ್ಲ ಬಿಡುಗಡೆ ಮಾಡ್ಕೊಂಡು ಇಲ್ಕೋಬೇಕು ನೀನು ಹಾ ಕಾನೇಶ್ ಹೋಗ್ಬೇಕು ಅದರಿಂದ ಅವ್ರ ಅಮ್ಮ ಏನು ಮಾಡೋರೆ ಎಲ್ಲ ವಿದ್ಯೆ ಏನು ರೀ ಹಾಂ ಇಸ್ರೇಲ್ಗಳು ಹೆಂಗೆ ಬಿಡಿಸ್ಬೇಕು ಟ್ರೈನಿಂಗ್ ಕೊಟ್ಟಾರೆ ಇವಾಗ ಅದೇನು ಭಾವಿಸ್ಕೊಡ್ ಅಂದ್ರೆ ನಾನೇ ಬಿಡುಗಡೆ ಮಾಡೋರು ಇದನ್ನ ನಾನು ಹೋಗಿ ಹೆಲ್ಪ್ ಮಾಡೋಕೋದ್ರೆ ನಾನು ಸೋದರಗಳನ್ನ ಅರ್ಥ ಮಾಡ್ಕೊತ ನನಗೆ ಹೆಲ್ಪ್ ಮಾಡ್ತಾನೆ ಅಂತ ಇವ್ ಏನು ಮಾಡ್ತಾನೆ ಬಿಡಿಸೋದಕ್ಕೆ ಹೋಗ್ತಾನೆ ಅದೇನಾಗ್ಬಿಡ್ತು ಬಿಡ್ತು ನೆಕ್ಸ್ಟ್ ದಿನ ಓದಿ ನೆಕ್ಸ್ಟ್ ಆದರೆ ಅವರು ಹಾಗೆ ತಿಳ್ಕೊಳ್ಳಲಿಲ್ಲ ಮರುದಿನ ತಾವು ತಾವೇ ಹೊಡೆದಾಡಿಕೊಳ್ಳುತ್ತಿರುವಾಗ ಅವನು ಎದುರಾಗಿ ಬಂದು ಜನರೇ ನೀವು ಸಹೋದರರಲ್ಲವೇ ನೀವೇಕೆ ಒಬ್ಬರಿಗೊಬ್ಬರು ಅನ್ಯಾಯ ಮಾಡುತ್ತಿದ್ದಿ ಮಾಡುತ್ತೀರಿ ಎಂದು ಕೇಳಿ ಎಂದು ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕೆಂದಿದ್ದನು ಆದರೆ ತನ್ನ ಸ್ವಕುಲದವನಿಗೆ ಅನ್ಯಾಯ ಮಾಡುತ್ತಿದ್ದವನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ನಿನ್ನೆ ಕೊಲ್ಬೇಕೆಂದಿದ್ದೀಯ ಮೋಸಕ್ ಭಯ ಬಿಡ್ತಾರು ನಾನ್ ಯಾರನ್ನಪ್ಪ ಕೊಲ್ದೆ ನಾನು ಕೊಲ್ದಿರೋದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನೆ ಇವನು ಗೊತ್ತಿತ್ತು ಗೊತ್ತಿತ್ತಂತೆ ಎಲ್ಲ ಗೊತ್ತಿತ್ತು ಇವಾಗ ಏನಾಗ್ಬಿಡ್ತು ಇವನ್ ಏನ್ ನೆನ್ಸ್ಕೊಂಡಿದ್ದ ಯೋಜನೆ ಏನಾಯ್ತು ಫ್ಲಾಪ್ ಆಗೋದು ಭಯ ಬಂದ್ಬಿಡ್ತು ಯಾಕಂದರೆ ಐಗುಪ್ ದೇಶೆಲ್ಲ ಸುಮ್ಮನೆ ಸುಮ್ಮನೆ ಮರ್ಡರ್ ಮಾಡೋಂಗಿಲ್ಲ ಮರ್ಡರ್ ಮಾಡಿದ್ರೆ ಏನು ರೀ ಅವನು ಚಾರ್ಜ್ ಶೀಟ್ ಅಷ್ಟೇ ಅವ್ನು ಗಾನ್ ಅದಕ್ಕೆ ಮೋಸ ಮಾಡ್ತಾನೆ ಇದು ಎಲ್ಲರೂ ಗೊತ್ತಾಗ್ಬಿಡ್ತಲ್ಲ ನನ್ನ ಜನಗಳೇನು ಅಕ್ಸೆಪ್ಟ್ ಮಾಡಿದ್ವಲ್ಲ ಅಂತ ಏನು ಮಾಡ್ತಾನೆ ಬೈದಿಂದ ಏನು ಮಾಡ್ತಾನೆ ಬಿಡುಗಡೆ ಆಗಿ ಎಸ್ಕೇಪ್ ಆಗಿ ಓಡೋಗಿಬಿಡ್ತಾನೆ ಅದರ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಮೋಸಸ್ಗೆ ಇವಾಗ ಮೋಸಸ್ ಏನು ಮಾಡ್ತಾನೆ ನನ್ನ ಜನಗಳು ಅಕ್ಸೆಪ್ಟ್ ಮಾಡಿಲ್ಲ ಆಮೇಲೆ ನಾನು ಇಷ್ಟೊಂದು ಟ್ರೈನಿಂಗ್ ತೊಗೊಂಡು ಏನು ಪ್ರಯೋಜನ ನನಗೆ ವೇಸ್ಟ್ ಅದು ಬೇಡ ಬಿಡು ನಂಗೆ ಇದು ಯಾವುದು ಬೇಡ ಅಂತ ಏನು ಮಾಡ್ತಾನೆ ಸೀದಾ ಎಲ್ಲ ಬಿಡ್ಬಿಟ್ಟು ಎಲ್ಕೊಬಿಡ್ತಾನೆ ಸೀದಾ ಹಾಂ ಮಿದಿಯಾ ಅಂತ ಸಿಕ್ಕೋಗ್ಬಿಟ್ಟಿದೆ ಏನು ಮಾಡ್ತಾನೆ ಎಲ್ಲ ಬಿಟ್ಟು ಕುರಿ ಮೈಸೋದು ಏನು ಮಾಡ್ತಾನೆ ಕಲಿತಾನೆ ಇವಾಗ ಕುರಿ ಮೈಸದಲ್ಲಿ ಏನು ಮಾಡ್ತಾನೆ ಸಿಕ್ಕಾಪಟ್ಟೆ ಪಾಠ ಏನು ಮಾಡ್ತಾನೆ ಕಲಿತಿರ್ತಾನೆ ತಾಳ್ಮೆ ಅದರ ಎಂಥ ಗರ್ವದಲ್ಲಿರ್ತಾನೆ ಅವನು ಐಗುಬ್ ದೇಶದಲ್ಲಿ ಇರ್ಬೇಕು ಇವಾಗೆಲ್ಲ ಏನಾಗಿರ್ತಾರಲ್ಲ ಎಲ್ಲ ಇಳ್ದೋಗಿರ್ತಾರೆ ನೋಡಿದ್ದೀನಿ ತಗ್ಗಿಸ್ಕೊಂಡು ನೋಡಿಂತ ಮನೋಭಾವ ಕರುಣೆ ಪ್ರೀತಿ ಅದರ ಕುರಿ ಮೇಲೆ ಹೆಂಗಿರಬೇಕು ಹಂಗೆ ಕುರಿಗಳ್ ಹೆಂಗೆ ಮೇಯಿಸ್ಬೇಕು ಹಿಂಗೆ ಹೋಗ್ಬೇಕು ಅದರ ಬೆಟ್ಟ ಗುಡ್ಡಗಳಲ್ಲಿ ಹೆಂಗೆ ಕೊಂಡು ಇವೆಲ್ಲ ಏನು ಮಾಡ್ತಾನೆ ಚೆನ್ನಾಗೆ ಅನ್ಭವಸ್ಕೊಂಡಿರ್ತಾನೆ ಆವಾಗ ಬೈಂಡ್ ಎಂಡ್ ಆಫ್ ಫಾರ್ಟಿ ಇಯರ್ಸ್ ಏನಾದ್ರು ಸೆಕೆಂಡ್ ಫಾರ್ಟಿ ಇಯರ್ಸ್ ಎಂಡ್ ಅಲ್ಲಿ ಈ ವಾಸ್ ವೆಲ್ ಪ್ರಿಪೇರ್ಡ್ ದೇವ್ರು ಕರಿಬೇಕಾರೆ ಏನ್ ಹೇಳ್ತಾನೆ ಅಯ್ಯೋ ದೇವರೇ ನಾನು ಮಾತಾಡಕ್ಕೆ ಮಾತೇ ಬರ್ಲಿಲ್ಲ ಅವನ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದ ಬೈಬಲ್ ಐತಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದ ಮತ್ತೆ ಯಾಕೆ ಅಂದ್ರೆ ದೇವ್ರ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗಿತ್ತು ಒಟ್ಟಾಗಿತ್ತು ಅಲ್ವರ ಅದೇ ದೇವ್ರ ಮಕ್ಳಿಗೆ ಬೇಕಾಗಿರೋದು ನೋಡ್ರಿ ಇದ್ದೀನಿ ದೇವ್ರ ಮಕ್ಳ ದೇವ್ರದ್ ನೋಡೋದೇ ಅದೇ ನಮ್ಮ ಸಾಮರ್ಥ್ಯದ ಮೇಲೆ ಯಾವತ್ತೂ ನಿಲ್ತಿರ್ಬಾರ್ದ್ರಿ ಯಾವಾಗ ಇದನ್ನೆಲ್ಲ ಬಿಟ್ಬಿಟ್ಟು ದೇವರು ನಮ್ಮ ದೇವರೇ ಎಲ್ಲ ಅವರೇ ನಮಗೆಲ್ಲ ನಡೆಸೋದು ಅಂತಂದ್ಬಿಟ್ಟು ಯಾವಾಗ ಕಾನ್ಫಿಡೆನ್ಸ್ ಬರ್ತದೋ ದೇವ್ರೆ ಮಟ್ಟ ಅವಾಗೇ ಸೆಲೆಕ್ಷನ್ ಮಾಡಿದ್ರು ಅಲ್ಲೇ ನೋಡ್ಬೇಕಾದ್ರೆ ದೇವ್ರ ಜ್ಞಾನ ನೋಡ್ರೆ ನೋಡೋಷನ್ ಮಾಡಿದ್ದೀನಿ ಮೋಸಸ್ಗೆ ಒಲೆ ಏನೂ ಗೊತ್ತಿಲ್ಲ ದೇವ್ರಿಗೆ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಾವ್ರೆ ಐ ದೇಶಕ್ಕೆ ಒಂದು ಕಡೆ ಟ್ರೈನಿಂಗ್ ಕೊಡ್ತಾವ್ರೆ ಮೋಸಸ್ಗೆ ಟ್ರೈನಿಂಗ್ ಕೊಡ್ತಾವ್ರೆ ದೇವ್ರ ತನ್ನ ಪ್ರೀತಿ ನೋಡ್ಸವ್ರೆ ಮೋಸನ ಕಾಪಾಡೋದಲ್ಲಿ ದೇವ್ರಿಗೆ ಜ್ಞಾನ ನೋಡ್ರಿ ಇಸ್ರೇಜನ್ಗಳಿಗೆ ಕೆಲಸ ಕೊಟ್ಟರು ಫ್ರೀ ಟ್ರೈನಿಂಗ್ ಅದರ ವಿತ್ ಏನು ಏನು ಇನ್ಸೆಂಟಿವ್ ಕೊಡ್ತಾವ್ರೆ ಇಂಟರ್ನ್ಶಿಪ್ ಕೊಡ್ತಾವ್ರೆ ಸ್ಯಾಲ್ರಿ ಕೊಡ್ತಾವ್ರೆ ಏನು ಕೊಟ್ಟವ ತಿನ್ನೋಕ್ಕೆ ಮೀನು ಕರ್ಬೂಜ ಗಿರ್ಬೂಜ ಎಲ್ಲ ಕಲಂಗ್ರಿ ಎಲ್ಲ ಕೊಟ್ಟ ನೋಡಿ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ತಿನ್ನಪ್ಪ ಹೊಟ್ಟೆ ಕೆಲಸ ಮಾಡ್ರಿ ಅಷ್ಟೇ ಹಾಗೆ ಏನಂತೆ ಎಲ್ಲ ಗುಡ್ ಜಾಬ್ ಅದರ ಅದೇ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅಷ್ಟೇ ಬಿಡಿ ಅದರ ಆದರೆ ಜಂಗನೇ ಮಾಡೋದಿರ್ತಲ್ಲ ಪಾಠಗಳನ್ನ ಕಲ್ತ್ಕೊಂಡ್ರು ಅದರ ದೇವ್ರ ಜ್ಞಾನ ಆಯಿತು ದೇವರ ಪ್ರೀತಿ ಬಂತು ದೇವರ ನೀತಿ ಬಂತು ದೇವರ ಶಕ್ತಿ ಕೂಡ ಏನಾಯ್ತು ಬಂತು ಅಲ್ಲರ ಯೋಚನೆ ಮಾಡಿರ್ತೀನಿ ಗಾರೆ ಕೆಲಸ ಮಾಡೋಣ ಸುಮ್ಮನೆ ನಾನು ಒಂದಿನ ಟ್ರೈ ಮಾಡಿದೆ ನೋಡೋಣ ಏನಾಯ್ತಾರೆ ನಾನು ಗಾರೆ ಕೆಲಸ ಮಾಡೋಣ ಅಂತನ್ಬಿಟ್ಟು ಓಪ್ಪ ಒಂದು ಅವರ್ ಕೆಲಸ ಮಾಡ್ಬಿಟ್ಟು ಸಾಕು ಸಾಕಾಗ್ಬಿಡ್ತಪ್ಪ ಏನಪ್ಪ ದಿನ ಎಲ್ಲ ಬೆಳಗ್ಗೆ ಸಂಘ್ಯಾಲೆ ಕೆಲಸ ಮಾಡ್ತಾರೆ ಅಂದ್ರೆ ಇಟ್ ಈಸ್ ನಾಟ್ ಸೊ ಈಸಿ ಅಟ್ ಆಲ್ ಇಟ್ಸ್ ವೆರಿ ವೆರಿ ಟಫ್ ಅಲ್ಲರ ಸೊ ಆವಾಗ ಇಸ್ರೇಲ್ ಜನಗಳಿಗೆ ಏನಾಯ್ತಂತೆ ಅವನ ಹಾಂ ದ್ವೇಷ ಬರಕ್ಕೆ ಶುರು ಆಯಿತು ಯಾರ ಮೇಲೆ ಐಗುಪ್ ದೇಶನ್ ರಾಜನ್ ಮೇಲೆ ದ್ವೇಷ ಬರೋಕ್ಕೆ ಶುರು ಆಯಿತು ಯಾವ ಯಾವುದು ಬಡಪ್ಪ ಯಾಕೋ ಬಿದ್ದಂತೆ ಯೋಸ ಬಿದ್ದಂತೆ ನಮ್ಗಿದೆ ಯಾವ್ದು ಬಡ ಕಡಪ್ಪ ನಮ್ಮ ಬಿಟ್ರಪ್ಪ ನೋಡತ್ತೀರಿ ನಮ್ಬಿಟ್ಟು ಆ ಲೆವೆಲ್ಗೆ ಏನಾಗ್ಬಿಟ್ರು ಬಂದ್ಬಿಟ್ರು ಅಲ್ಲ ನಮ್ಗೆ ಏನು ಬೇಡ ಬಿಟ್ಟು ಓಡ್ರಿ ಸಾಕು ಅಂತ ಅಂದ್ಬಿಟ್ಟು ಅಷ್ಟು ಏನಾಗ್ಬಿಡ್ತಾ ಫ್ರಸ್ಟ್ರೇಷನ್ ಆಗ್ಬಿಟ್ರು ಅದರ ಅದ್ರ ದೇವರು ಇನ್ನೊಂದು ರೀತಿ ವರ್ಕ್ ಮಾಡ್ತಾ ಇದ್ರು ಏನೋ ಐಗುಪ್ತೇಶ್ವರ್ಗೆ ಏನು ಬರ್ಬೇಕು ಹಾ ಅವ್ರಿಗೂ ಕೋಪ ಬರ್ಬೇಕು ನೋಡ್ರಿ ಇರ್ತೀನಿ ಒಡ್ದು ಓಡಿಸ್ಬೇಕು ಇಸ್ರೇಲ್ ಆ ಥರ ಏನ್ ಮಾಡಾಕ್ಬಿಟ್ರು ಮಾಡಾಕ್ಬಿಟ್ರು ಕೊನೆಗೆ ಏನಾಗಿತ್ತು ಅವರು ಮನೆಯಲ್ಲಿರುವಂಥ ಚಿನ್ನ ಬೆಳ್ಳಿ ಒಡವೆ ಎಲ್ಲ ಕೊಟ್ಟಿ ಕೊಟ್ಟು ಅಯ್ಯೋ ಹೋಗ್ರಪ್ಪ ತೊಲಗರಪ್ಪ ಫಸ್ಟ್ ಕಲಿ ಮಾಡ್ರಪ್ಪ ಫಸ್ಟ್ ಕಲೆ ಮಾಡ್ರಪ್ಪ ನಿಮ್ಮ ಸವಾಸೆನೆ ಬೇಡ ಅಂತ ಅಂದ್ಬಿಟ್ಟು ಇದಲ್ಲೆಲ್ಲ ಏನ್ರಿ ಗಾಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ನಾಲ್ಕು ಗುಣಗಳು ಏನಾಗ್ತಾವೆ ಸೂಪರ್ ಆಗಿ ವರ್ಕೌಟ್ ಆಗ್ತಾವೆ ನೋಡ್ರ ಇದೇ ತರ ನಮ್ಮ ಜೀವನದಲ್ಲಿ ಕೂಡ ಏನಾಗ್ತಿರ್ತಾರೆ ಎಷ್ಟೋ ಕ್ಯಾರಿಗಳು ಹಾ ನಡೀತಾ ಇರ್ತದೆ ಅದರ ನಾವೇನು ಮಾಡಬೇಕು ಎಲ್ಲಾ ರೀತಿ ಆ್ಯಂಗಲ್ ಥಿಂಕ್ ಮಾಡಬೇಕು ಇದ್ರಲ್ಲಿ ಗಾಡ್ಸ್ ಪ್ಲಾನ್ ಏನಿದೆ ಇದಲ್ ನಮ್ಗೇನು ಪಾಠ ಕಲಿಸ್ತಾವ್ರಿ ನಮ್ಗೇನು ಎಕ್ಸ್ಪೀರಿಯೆನ್ಸು ಕಲಿಸ್ತಾರೆ ಎಷ್ಟೋ ಜನ ಎಷ್ಟೋತ್ತಿ ಹಿಂಗಿರ್ತಂದ್ರೆ ನಮ್ಮ ಜೊತೆಗಿರೋರೆಲ್ಲ ಹೆಂಗಿರ್ತಾರೆ ಅಂದರೆ ಏನಕ್ಕೂ ಥರ ಅಂತ ಅನಿಸ್ತದೆ ಯೇಸು ಜೊತೆಗೆ ಹಂಗಿರ್ತ ಹನ್ನೆರಡು ಜನ ಏನೋ ಒಬ್ಬರು ಕೆಲಸಕ್ಕೆ ಬಂದ್ರೆ ಹಾಂ ಯೇಸು ಕೃಷ್ಣ ಹಿಡ್ಕೊಳ್ಳೋ ಟೈಮಲ್ಲಿ ಒಬ್ಬರು ಅಡ್ರೆಸ್ ಇಲ್ಲ ಎಲ್ಲ ಎಲ್ಲ ಪರಾರಿ ಇಲ್ಲೋದ್ರು ಬೇಕಾದ್ರೆ ಟೈಮಲ್ಲಿ ಒಬ್ಬರು ಏನಾಗಿಲ್ಲ ಇಲ್ಲ ಅವ್ರ ಜೊತೆಗಿರೋ ಒಬ್ಬರು ಹಿಡ್ಕೊಬಿಟ್ರು ಆದರೂ ದಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಯೇಸು ಕೃಷ್ಣು ಏನಪ್ಪ ಕಲ್ತ್ರು ಓಹೋ ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಮಾಡಬಾರ್ದು ಅಂತ ಅಂಬೇನು ಮಾಡಿದ್ರ ಅವರು ಪಾಠನ ಕಲ್ತವ್ರೆ ಎಲ್ಲ ಏಸು ಕೂಸಿನ ಪಾಠ ಕಲ್ತವ್ರೆ ಇನ್ನು ನಾವೆಲ್ಲ ಪಾಠ ಕಲಿ ಬಡುವ ಅದಕ್ಕೆ ನೋಡ್ಬೇಕಾದ್ರೆ ಕರ್ತವ್ಯ ಪ್ರೀತಿ ಅನ್ಸೋದುಗಳೇ ದೇವರು ನಾಲ್ಕು ಗುಣಲಕ್ಷಣಗಳು ಒಟ್ಟಾಗಿ ಏನು ಮಾಡ್ತವೆ ಕೆಲಸ ಮಾಡ್ತವೆ ಅಲ್ಲರಾ ಅಂದ್ರೆ ನಾವೇನು ಮಾಡೋಣ ಇವತ್ತಿನ ಸ್ಟಡಿ ನಾವು ಇಲ್ಲಿ ನಿನ್ನಿಸ ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ದೇವ್ರ ವಾಕ್ಯಗಳನ್ನ ಆಚರಿಸಲಿ ಆಮೇಲೆ ಇನ್ನೊಂದು ಮುಖ್ಯವಾಗಿರೋ ಅನೌನ್ಸ್ಮೆಂಟು ಏನು ರೀ ಬರುವಂಥ ಏಪ್ರಿಲ್ ಟ್ವೆಂಟಿ ಫಸ್ಟ್ ಸಂಡೇ ಭಾನುವಾರ ಸಂಜೆ ಐದುವರೆಗೆ ಏನು ರೀ ಭೋಜನ ಇರ್ತಾರೆ ಬೆಂಗಳೂರಲ್ಲಿ ದಯವಿಟ್ಟು ಎಲ್ಲ ಬೆಂಗಳೂರದಂಥ ಸೋದರ ಸೋದರಿಗಳು ಅಂತ ಎಲ್ಲ ಸೋದರ ಸೋದರಿಗಳು ದಯವಿಟ್ಟು ಬರಬೇಕಾಗೆ ದಾವಣಗೆರೆ ಇಕ್ಲೇಶದಲ್ಲಿ ದಾವಣಗೆರೆ ಸೋದರಗಳು ಅವ್ರು ಮಾಡ್ಕೊತಾರೆ ಅದರ ಸೊ ಅದೇ ಥರ ನಮ್ಮ ಮೈಸೂರಲ್ಲಿರೋಂಥ ಸೋದರ ಸೋದರಿಗಳು ಮೈಸೂರಲ್ಲಿ ಮಾಡ್ಕೊತಾರೆ ಸೊ ಅವ್ರನ್ನೂ ಕೂಡ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಅದೇ ಥರ ಅಂತ ಸಹೋದರ ಸೋದರಿಗಳು ಅಕ್ಕಪಕ್ಕದಿರೋಂಥ ಸೋದರ ಸೋದರಿಗಳನ್ನ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ಅದೇ ರೀತಿ ಬೆಂಗಳೂರು ಅಕ್ಕಪಕ್ಕ ಇರೋಂಥ ಎಲ್ಲ ಸಹೋದರುಗಳು ಬೆಂಗಳೂರಲ್ಲಿ ಗೆದ್ದಾರಾಗ್ತಾರೆ ದಯವಿಟ್ಟು ಅವನ್ನೆಲ್ಲ ತಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ಇದೇ ರೀತಿ ಏನ್ರಿ ರೀ ತಿರುಪತ್ತೂರಲ್ಲೂ ಕೂಡ ನಿಮ್ಮ ಸಹೋದರುಗಳಿದ್ದಾರೆ ತಮಿಳುನಾಡಲ್ಲಿ ಅವರು ಕೂಡ ಆವತ್ತಿನ ದಿನ ಎಲ್ಲ ಒಟ್ಟಾಗಿ ಸೇರಿ ಅಲ್ಲಿರೋಂಥ ಸಹೋದರ ಸೋರುಗಳೆಲ್ಲ ಪ್ರಭುರಾತ್ರಿ ಭೋಜನ ಆಚರಣೆ ಮಾಡ್ತಾರೆ ಅವ್ರನ್ನೂ ಕೂಡ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ ಆಮೇಲೆ ಇನ್ನೊಂದು ಒಂದು ಒಳ್ಳೆಯ ಸಂದ ಸಂತೋಷದ ಒಂದು ಸುದ್ದಿ ದೇವ ಕೃಪೆಯಿಂದ ಏನ್ರಿ ನೇಪಾಳಲ್ಲೂ ಕೂಡ ಸಹೋದರುಗಳು ಅವರು ಕೂಡ ಮೊದಲನೇ ಬಾರಿಗೆ ಪ್ರಭು ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ತಾರೆ ಅವತ್ತಿನ ದಿನಾನೇ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಅವನ್ನೆಲ್ಲ ಏನು ಮಾಡಿ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಸೊ ಈ ಸಮಯಗಳಲ್ಲಿ ದೇವರು ಅನೇಕ ರೀತಿಯಲ್ಲಿ ಶೋಧನೆ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಸೊ ತಮ್ಮ ತಾಳ್ಮೇಲೆ ಕಳ್ಕೊಳಕ್ಕೆ ಹೋಗ್ಬಿಡಿ ಸಮಾಧಾನದಿಂದ ಎಲ್ಲ ವಿಚಾರಗಳನ್ನ ದೇವ್ರಿಗೆ ಒಪ್ಪಿಸ್ಕೊಡಿ ಆಟೋಮೆಟಿಕ್ಕಾಗಿ ಇರೋಂಥ ಎಲ್ಲ ಒಂದು ಕೊರತೆಗಳು ದೇವ್ರೇನು ಮಾಡ್ತಾರೆ ನಿವಾರಿಸ್ತಾರೆ ಸೊ ಇದು ವಿನಾಕಾರಣ ಬೇರೆ ಬೇರೆ ವಿಚಾರಗಳಿಗೆ ಮನ್ಸ್ಗಳನ್ನ ಕೊಡ್ದಿರ ಸಮಾಧಾನದಿಂದ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ತಮ್ಮ ಮನ್ಸ್ಗಳನ್ನ ಏನು ಮಾಡಿ ಸಿದ್ಧತೆ ಮಾಡ್ಕೊಳ್ಳಿ ಈ ಟೈಮಲ್ಲಿ ಏನು ಮಾಡ್ತಂದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೋ ಆಲೋಚನೆಗಳು ಕೊಟ್ಟು ಮನಸ್ಸನ್ನ ಕೆಡಿಸೋದಕ್ಕೆ ಏನು ಮಾಡ್ತಾನೆ ಸೇತಾನು ತುಂಬ ಪ್ರಯತ್ನ ಮಾಡ್ತಾನೆ ಅವ್ರ ಬಗ್ಗೆ ಹೇಳೋದು ಇವ್ರ ಬಗ್ಗೆ ಹೇಳೋದು ಇಂಥ ವಿಚಾರಗಳನ್ನ ದಯವಿಟ್ಟು ಯಾರು ಏನು ಮಾಡ್ಕೋಬೇಡಿ ಎನ್ಕರೇಜ್ ಮಾಡೋಕೋಗ್ಬಿಡಿ ನೀವು ಪ್ರೋತ್ಸಾಹ ಪಡಿಸೋದು ಮಾಡೋಕೋಗ್ಬಿಡಿ ಅಂತ ಮಾತಾಡೋದ್ನ ಕೂಡ ಏನು ಮಾಡಿ ಅವ್ರಿಗೂ ಕೂಡ ಬುದ್ಧಿ ಮಾತುಗಳನ್ನ ಹೇಳಿ ಯಾಕೆಂದರೆ ಸೇತಾನು ಯಾರಾದ್ರು ಇಪ್ಪಿಸ್ಕೊಂಡು ಏನೋ ಮಾಡ್ಬೋದು ಕುಸಿನ ಜೊತೆಗೆ ಯೂಧಾಸನೂ ಇಪ್ಪು ಅವರು ಮೋಸ ಮಾಡೋಣ ಅಂತಂದರೆ ಅದರ ಸೊ ಯಾರು ಬೇಕಾದ್ರೂ ಉಪ್ಯೋಗಿಸ್ಕೊಬೋದು ಯಾರು ಬೇಕು ಅಂತ ಮಾಡೋಕ್ಕೋಗಲ್ಲ ಸೊ ಅದರಿಂದ ಕೆಲವು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ನೀಡಿ ಸೋದರ ಸೋರಿಗಳು ಪ್ರೀತಿ ಅನ್ವಯದಲ್ಲಿ ಸಾಧ್ಯ ಸಾಧ್ಯವಾದಷ್ಟು ಪ್ರೀತಿ ಅನ್ಯತೆಯಲ್ಲಿ ಬೆಳೆದಕ್ಕೆ ಆರಾ ಭಕ್ತಿ ಅಭಿವೃದ್ಧಿ ಆಗೋಂಥ ರೀತಿಯಲ್ಲಿ ಬೆಳೆದಕ್ಕೆ ಮಾಡಿ ಆದಷ್ಟು ಪ್ರಯತ್ನ ಮಾಡಿ ಆಮೇಲೆ ಯಾರೋ ಬೆಂಗಳೂರಲ್ಲಿ ಬರ್ತೀರಾ ಔಟ್ ಸ್ಟೇಷನ್ ಬೆಂಗಳೂರು ಬರ್ತೀರ ಅಂತಂದರೆ ನೀವು ಮುಂಚಿತವಾಗಿಯೇ ಬರ್ಬೋದು ನಮ್ಮ ಮನೇಲಿ ಉಳ್ಕೊಬೋದು ಪ್ರತ್ಯೇಕವಾಗಿ ಕರೆದಿಲ್ಲ ಅಂತ ಯಾರೂ ಮನಸ್ತಾಪ ಮಾಡ್ಕೊಂಬಿಡಿ ಧಾರವಾಳವಾಗಿ ಬಂದಾಗ ಉಳ್ಕೊಬೋದು ಪಸ್ಕಾ ದಿನ ಮುಗ್ದೋಗಿದ್ಮೇಲೆ ಕೂಡ ನೀವು ಧಾರಾಳಾಗಿ ರಾ ನೈಟ್ ಇಲ್ಲೇ ಉಳ್ಕೊಂಡು ಮರುದಿನ ಹೋಗ್ತೀರಿ ಅಂದ್ರೂ ಕೂಡ ಹೋಗ್ಬೋದು ಅದಕ್ಕೆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ವ್ಯವಸ್ಥೆ ಇರ್ತದೆ ಸೊ ಶನಿವಾರ ಬರ್ತೀರಂದ್ರು ಕೂಡ ಆರಾಮ್ ಬರ್ಬೋದು ಉಳ್ಕೊಬೋದು ಏನು ತೊಂದರೆ ಇಲ್ಲ ಭಾನುವಾರ ಬೆಳಗ್ಗೆ ಅದಕ್ಕೆ ನಾಷ್ಟ ಎಂದ ಹಿಡ್ದು ಊಟದ್ದೆಲ್ಲ ಏರ್ಪಾಡುಗಳೆಲ್ಲ ನಾವು ಎಲ್ಲ ಮಾಡ್ತೀರಿ ಸೋದರ ಸೋದರಿಗಳೆಲ್ಲ ಇರ್ತಾರೆ ದಯವಿಟ್ಟು ಯಾರೂ ಮಿಸ್ ಮಾಡೋಕೆ ಹೋಗ್ಬಿಡಿ ಏನೇ ಕಾಣೋಕ್ಕೆ ಆಮೇಲೆ ಗೊತ್ತಿಲ್ಲದಿರೋ ಸೋದರ ಸೋದರಿಗಳಿಗೇ ದಯವಿಟ್ಟು ಏನು ಮಾಡಿ ಇದನ್ನ ಎಲ್ಲ ತಿಳಿಸಿ ನಾವು ಗ್ರೂಪಲ್ಲಿ ಕೂಡ ಮೆಸೇಜ್ ಆಗ್ತಾ ಇದ್ದೀನಿ ಎಷ್ಟೋ ಜನ ನೋಡಿರಲ್ಲ ಮೋಸ್ಟ್ಲಿ ನಿಮಗೆಲ್ಲ ಯಾರೋ ಗುರುತು ಪರಿಚಯ ಇದ್ದಾರೆ ಸೋದರ ಸೋದರಿಗಳನ್ನ ಇವೆಲ್ಲ ದಯವಿಟ್ಟು ಏನು ಮಾಡಿ ನೀವು ನೀವು ತಿಳಿಸಿ ಎಲ್ಲರೂ ಒಟ್ಟಾಗಿ ಇನ್ನು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆವತ್ತಿನ ದಿನ ಸಭೆಗಳಲ್ಲಿ ಯಾರೆಲ್ಲ ಸಹೋದರುಗಳು ಸಹೋದರಿಗಳೆಲ್ಲ ಇದ್ದಾರೋ ದಯವಿಟ್ಟು ನಿಮ್ಮ ಸಭೆ ಪ ಒಂದು ಆ ಕಡೆ ಇರೋಂಥ ಸೋದರುಗಳು ಯಾರೆಲ್ಲ ಬರ್ತೀನಿ ಅಂತ ಹೇಳಿದ್ರ ಒಂದು ಅಟೆಂಡೆನ್ಸ್ ಹಾಕ್ಕೊಳ್ಳಿ ಯಾರು ಬಂದವರೇ ಯಾರು ಬಂದಿಲ್ಲ ಅಂತ ಬರ್ದಿರೋಂಥ ಸೋದರಗಳು ಎಲ್ಲಿದ್ದಾರೆ ಅವರು ಯಾವಾಗ ಬರ್ತಾರೆ ಕೇಳ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಏನು ಮಾಡಿ ಇನ್ನು ಪಾಲ್ಗೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಿ ಇದರಲ್ಲಿ ಕಾನ್ಸಿಕ್ರೇಟೆಡ್ ಮಾತ್ರ ಏನಪ್ಪ ಕೈಯಾ ಕಾನ್ಸಿಕ್ಟೆಡ್ ಅಂದರೆ ಸತ್ಯ ಮೇಲೆ ಸತ್ಯದ ಪ್ರಕಾರ ಏನಾಗಿರ್ಬೇಕು ದೀಕ್ಷಾ ಸ್ಥಾನ ತೊಗೊಂಡಾಗಿರ್ಬೇಕು ಅದರ ನಾನು ಸತ್ಯದಲ್ಲೇ ತಿಳಿದಿದ್ದೀನಿ ನಾನು ಲೋಕದಲ್ಲಿ ದೀಕ್ಷಾ ಸ್ಥಾನ ತೊಗೊಂಡಿದ್ದೀನಿ ಅದೇ ಸರಿ ನೋ ಯಾಕಂದ್ರೆ ನಮ್ ಚೆನ್ನಾಗಿ ಗೊತ್ತೋ ನಾವು ದೀಕ್ಷಾ ಸ್ಥಾನದ ಬಗ್ಗೆ ಪಾಠ ಓದಿದ್ದೀರಿ ಏನ್ರಿ ದೀಕ್ಷಾ ಸ್ಥಾನ ಅಂತಂದ್ರೆ ಏನ್ರಿ ತಮಿಳೆ ಚೆನ್ನಾಗಿ ಹೇಳ್ತಾರೆ ಜ್ಞಾನಸ್ಥಾನ ಅಂತ ಜ್ಞಾನಸ್ಥಾನ ಅಂತಂದ್ರೆ ಜ್ಞಾನವನ್ನು ದೇವ್ರ ಬಗ್ಗೆ ಜ್ಞಾನವನ್ನು ತಿಳಿದುಕೊಂಡು ಸರ್ವಶಕ್ತನಾಗಿರೋ ದೇವರು ಆತನ ಮಗನು ಯೇಸು ಕ್ರಿಸ್ತನು ಅಂತ ತಿಳ್ಕೊಂಡು ಏನ್ರಿ ಈ ಜ್ಞಾನದಲ್ಲಿ ಈ ಸತ್ಯದಲ್ಲಿ ನಾವೇನ್ ಮಾಡಕೋ ನಾವು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗೋದಿಕ್ಕೆ ಅಂತ ಹೇಳ್ಬೇಕು ಈ ಒಂದು ಬುದ್ಧಿ ತಿಳಿವಳಿಕೆಯಿಂದ ನಾವು ಮಾಡಿ ತಿಳ್ಕೊಂಡು ಪ್ರಭು ರಾತ್ರಿ ಭೋಜನದಲ್ಲಿ ನಾವು ಕೈ ಹಾಕ್ಬೇಕು ಅದರಿಂದ ಯಾರಾದ್ರೂ ಈ ಥರ ಕಾನ್ಸನ್ಟ್ರೇಷನ್ ಮಾಡಿಲ್ಲ ಮಾಡೋಕ್ಕೆ ಮನಸ್ಸಿದ್ರೆ ದಯವಿಟ್ಟು ಹೇಳಿ ಭಾನುವಾರ ದಿನ ನಾವು ಬ್ಯಾಪ್ಟಿಸಮ್ಗೆ ಏರ್ಪಾಡು ಮಾಡಿದಿರಿ ಆ ಥರ ಅದನ್ನ ಯಾರೋ ಇದ್ರೆ ನಮಗೆ ತಿಳಿಸಿ ಅದಕ್ಕಂತ ಏರ್ಪಾಡು ಮಾಡೋಣ ಆದರೆ ಕಾನ್ಸಂಟ್ರೇಷನ್ ಮಾಡಿದಿರೋರು ಬನ್ನಿ ಆವತ್ತಿನ ದಿನ ನೋಡ್ಬೋದು ಅಷ್ಟೇ ಹೊರತು ಆದರೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗ್ಬೇಡಿ ಓಕೆನಾ ಅದನ್ನ ಕಾನ್ಸನ್ಕ್ರೇಷನ್ ಮಾಡಿರೋ ಸೋದ್ರ ಸೋದರಿಗಳು ಮಾತ್ರ ಪಾಲ್ಗೊಳ್ಳೋದಕ್ಕೆ ಮನ್ಸ್ ಮಾಡಿ ಅವತ್ತಿನ ದಿನ ಏನೇ ಕೆಲಸ ಇದ್ದರೂ ಫಸ್ಟೇ ಲೀವ್ ಹಾಕ್ಬಿಡಿ ಮೊಬೈಲ್ ಗಿಬೈಲ್ ಎಲ್ಲ ಆಫ್ ಮಾಡಿಕ್ಕಿ ಖಂಡಿತವಾಗೋ ನಿಮ್ಗೆ ಆ ಟೈಮಲ್ಲಿ ಎಲ್ಲಿದ್ದೆಲ್ಲ ಕಾಳುಗಳು ಬರ್ತವೆ ಆ ಎಮರ್ಜೆನ್ಸಿ ಆಗ್ಬಿಡ್ತು ಇದಾಗ್ಬಿಡ್ತು ಅವ್ರಿಗೇನಾಗ್ಬಿಡ್ತು ಇವ್ರಿಗೇನಾಗ್ಬಿಡ್ತು ಅಂತ ಏನೂ ಆಗಲ್ಲ ವರೀನೇ ಮಾಡ್ಬಿಡಿ ಜಗತ್ತೇ ಮುಳುಗೋಗಲ್ಲ ಮೊಬೈಲ್ ಸ್ವಲ್ಪ ಆಫ್ ಮಾಡಿಬಿಟ್ಟು ನೀವು ದೇವ್ರ ಕೆಲಸಕ್ಕೆ ಮುಖ್ಯತ್ವ ಕೊಡಿ ಆಟೋಮೆಟಿಕ್ಕಾಗಿ ನೋಡಿ ಎಲ್ಲ ಮುಗಿದೋಗಿ ಮೇಲೆ ಎಲ್ಲ ಪ್ರಾಬ್ಲಮ್ಗಳನ್ನ ದೇವರೇ ಸಾಲ್ವ್ ಮಾಡ್ತಾರೆ ಇನ್ನು ಸಮಾಧಾನವಾಗಿ ಒಂದು ಮನಸ್ಸಿಂದ ಅದರ ಪ್ರೀತಿಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಇದು ಮಾಡೋಕ್ಕೆ ಪ್ರಯತ್ನ ಮಾಡೋಣ ಓಕೆನಾ ಸೊ ಯಾರಿಗೇನೋ ಸಂದೇಹ ಇತ್ತೋ ಏನೋ ಡೌಟ್ಸ್ ಇತ್ತು ಏನೋ ಕೇಳಬೇಕು ಅಂತಂದರೆ ಕೇಳ್ರಿ ಯಾರಿಗೇನೇ ಇದೆಯಾ ಕೇಳೋಂಥದ್ದು ಏನೋ ಪ್ರಶ್ನೆಗಳಿದೆಯಾ ಏನೋ ಕ್ವಶನ್ಸ್ ಇದೆಯಾ ಯಾರಿಗೋ ಕೇಳೋಂಥದ್ದು ಸರಿ ಓಕೆ ದೆನ್ ಥ್ಯಾಂಕ್ ಯು ಹಂಗಾರೆ ಕೊನೆಯದಾಗಿ